ಆಡ್ ಫಿಲ್ಮ್ಸ್ ಮತ್ತೆ ಮ್ಯೂಸಿಕ್ ವಿಡಿಯೋ ಡೈರೆಕ್ಟ್ ಮಾಡೋದು ನನ್ನ ಪ್ರೊಫೆಷನ್. ಹಾಯ್ ಕ್ರಿಶ್. ಹಾಯ್. ಐ ಲವ್ ಯು. ಥ್ಯಾಂಕ್ ಯು. ವಿಲ್ ಯು ಮ್ಯಾರಿ ಮೀ ಪ್ಲೀಸ್? ಒನ್ ಸೆಕ್. ಇಂಥ ಎಷ್ಟೋ ಬ್ಯೂಟಿಫುಲ್ ಹುಡುಗಿಯರು ನನ್ನ ಹಿಂದೆ ಬಿದ್ದರು, ನಾನು ಯಾಕೆ ಲವ್ ಮಾಡಲಿಲ್ಲ ಅಂತಾನ? ಬಿಕಾಸ್ ಆಫ್ ಮೈ ಫ್ಯಾಮಿಲಿ. ಎಂಥ ಡಬ್ಬಾ ಫ್ಯಾಮಿಲಿ ಅಂತ ಅನ್ಕೊಂಡ್ರೆ ನಿಮ್ ತಪ್ಪು. ಈ ಸೀರೆ ಏನಿದ್ರು ನಿಮ್ ವಯಸ್ಸಿಗೆ, ನಿಮ್ ಬಣ್ಣಕ್ಕೆ, ನಿಮ್ ಹೈಟ್ಗೆ ಚೆನ್ನಾಗಿರುತ್ತೆ, ನೀವೇ ತಗೊಳ್ಳಿ. ನೀನೇನೇ ಹೇಳಣ್ಣ, ಅತ್ತಿಗೆ ಸರಿಯಾಗಿ ಇವಳಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ಇವಳಿಗೆ ಇರ್ಲಿ. ಅತ್ತಿಗೆ ಸರಿಯಾಗಿ ನೋಡಿದ್ರಲ್ಲ, ಒಂದೇ ಸೀರೆಗೆ ನನಗ್ ಬೇಕು ನನಗ್ ಬೇಕು ಅಂತ ಕಿತ್ತಾಡೋರು ಹೆಚ್ಚು. ಆದ್ರೆ ನಮ್ಮನೇಲಿ ನೀನ್ ತಗೋ ನೀನ್ ತಗೋ ಅಂತ ಕಿತ್ತಾಡ್ತಾ ಇದ್ದಾರೆ. ಈಗ ಗೊತ್ತಾಯ್ತಲ್ಲ ನಾನು ಯಾಕೆ ಲವ್ ಮಾಡ್ಲಿಲ್ಲ ಅಂತ. ನಾನ್ ಲವ್ ಮಾಡೋ ಹುಡುಗಿ ಇಂಥ ಒಂದು ಫ್ಯಾಮಿಲಿಗೆ ಹೊಂದ್ಕೊಳ್ತಾಳೋ ಇಲ್ವೋ ಅನ್ನೋ ಭಯ. ಸೋ ಸ್ವೀಟ್ ಅಲ್ಲ, ಇವರು ನನ್ನ ದೊಡ್ಡಪ್ಪ ದೊಡ್ಡಮ್ಮ. ಮೊದ್ಲು ಇವ್ರಿಗೆ ಹಚ್ಚಿಬಿಡ್ತೀನಿ, ಆಮೇಲೆ ನಿಮ್ಗೆ. ಇವ್ರು ನನ್ನ ಮೊದಲನೇ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ಅವರಿಬ್ರು ಮಕ್ಕಳು. ಇವ್ರು ನನ್ನ ಎರಡನೇ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ಅವ್ರ ಪುಟಾಣಿ ಮಕ್ಕಳು. ಇವರೇ ಈ ಕೃಷ್ಣನ ಮುದ್ದು ಅಪ್ಪ ಅಮ್ಮ. ಟೋಟಲಿ ಇದು ನನ್ನ ಅಲ್ಲ ನಮ್ಮ ಫ್ಯಾಮಿಲಿ. ಬನ್ನಿ, ನಮ್ಮ ಫ್ಯಾಮಿಲಿ ಜೊತೆ ನೀವು ಎಂಜಾಯ್ ಮಾಡಿ. ಯಾಕೋ ಲೈಫೇ ಬೋರ್ ಅನ್ನಿಸ್ತಾ ಇದೆ ಪಾಪ, ಏನೋ ಮಜಾನೇ ಇಲ್ಲ. ಅದೇ ಆಫೀಸು, ಅದೇ ಕೆಲಸ, ಅದೇ ಟ್ರಾಫಿಕ್ಕು, ವೀಕೆಂಡ್ ಪಾರ್ಟೀಸ್, ಇವೇ ಮುಖಗಳು. ಜಸ್ಟ್ ರುಟೀನ್ ಲೈಫ್ ಏನೋ, ಏನು ಥ್ರಿಲ್ಲೇ ಇಲ್ಲ, ಕಿಕ್ಕೇ ಇಲ್ಲ. ಹಲೋ, ನಿಮ್ಗೆ ಹೇಳ್ತಾ ಇರೋದು ಲೈಫಲ್ಲಿ ಥ್ರಿಲ್ಲು ಕಿಕ್ಕು ಬೇಕಂದ್ರೆ ಒಂದು ಐಡಿಯಾ ಇದೆ, ಮಾಡ್ತೀಯಾ? ಏನದು? ಮದುವೆ ಮಾಡ್ಕೊಂಬಿಡು, ಥ್ರಿಲ್ ಆಗಿರತ್ತೆ. ಮದುವೆನಾ? ಹೌದು ಕಣ, ನಿನಗೆ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಸುಮ್ನಿರು ಪಾಪ, ಏನು ಲೈಫ್ ಅಲ್ಲಿ ಬೋರ್ ಅಂದ್ರೆ ಮದುವೆ ತಂಗ ಹೋಗ್ಬಿಡದ? ಅದಕ್ಕಿಂತ ಇದೇ ವಾಸಿ. ಹಿಂಗೇ ಇದ್ಬಿಡ್ತೀನಿ. ಇರು ಇರು, ಮುದ್ಕ ಆದ್ಮೇಲೆ ಮದ್ವೆ ಆಗುವಂತ. ಏನ್ ಪಾಪ, ಸುಮ್ನೆ ಇಲ್ಲಾರ್ದೆ ಫಿಟ್ಟಿಂಗ್ ತಂದು ಇಟ್ಬಿಟ್ರಲ್ಲ ನೀವು. ಹೌದು ಅಣ್ಣ, ನಮಗೂ ಆಟ ಆಡಕ್ಕೆ ಒಬ್ರು ಹೊಸ ಫ್ರೆಂಡ್ ಸಿಕ್ಕಂಗ ಆಗುತ್ತೆ. ಓ ಹೌದಾ ಕಂದ, ಸರಿಪ್ಪ ಆಯ್ತಾಯ್ತು. ಸರಿ, ಈಗೇನಂತೀಯ? ಅವನೇನಂತಾನೆ, ಏನೋ ಕೃಷ್ಣ ಯಾರನ್ನಾದ್ರೂ ಪರವಾಗಿಲ್ಲ ಹೇಳು, ನಮ್ ಫ್ಯಾಮಿಲಿ ಲವ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಏನು ಹುಡುಗಿ ಮಾಡಲ್ಲ, ಹೀರೋಯಿನ್ ಕ್ಲಾಸ್ಮೇಟ್ ಹೈಟೆಕ್ ಇಲ್ಲ ಲೋ ಟೆಕ್? ಹಲೋ ಹಲೋ ಹಲೋ, ಏನ್ ಬಹಳ ವಿಚಾರಿಸ್ಕೊತಿದ್ದೀರಲ್ಲ ಹುಡುಗಿ ಅವನ್ಗ ನಿಮ್ಗ? ನನಗೆ ಇವಾಗ ಏನ್ ಮದ್ವೆಗೆ ಅರ್ಜೆಂಟು, ಇನ್ನೊಂದ್ ಎರಡು ವರ್ಷ ರಿಲ್ಯಾಕ್ಸ್ ಆಗಿದ್ದು. ನಮ್ಮ ಅಪ್ಪ ಚಿಕ್ಕಪ್ಪಂದ್ರು ಹಿಂಗೆ ಹೇಳ್ತಾ ಇದ್ರು. ಅದ್ ಯಾವಾಗ ನಿಮ್ಮ ಅಮ್ಮ ಚಿಕ್ಕಮ್ಮಂದ್ರನ್ನ ನೋಡಿದ್ರು ಆವಾಗ್ನಿಂದ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳಕ್ ಶುರು ಮಾಡಿದ್ರು. ನೀನ್ ಲವ್ ಮಾಡ್ತೀರಾ, ಹುಡುಗಿ ಹೆಸರೇನು? ಆಹಾ, ನೀವ್ ಇವಾಗ ಹಿಂಗ್ ಕ್ರಾಸ್ ಆಗಿ ತೇಲ್ಬಿಟ್ಬಿಟ್ರೆ ಇಲ್ದೇ ಇರೋ ಹುಡುಗಿನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀನಿನ್ನು ಯಾರನ್ನು ಲವ್ವೇ ಮಾಡಿಲ್ವಾ? ವೇಸ್ಟ್ ಫೆಲೋ, ನಿನ್ ಪ್ರೊಫೆಷನ್ಗೆ ಅವಮಾನ. ಕೃಷ್ಣ, ನಾನೇನಾದ್ರೂ ನಿಂತರ ಇದ್ದಿದ್ರೆ ಹತ್ತು ಜನ ಮಾಡ್ಲಿ. ಸಮಾಧಾನ, ಏನು ರಾಯರು ಬಾಳ ಮೂಡಲಿರೋ ಹಾಗಿದೆ. ಸರಿ, ಈಗ ನೀನೇನಂತಿಯಪ್ಪ ಅನ್ನೋಕಿನ್ನೇನಿದೆ? ನೀವೆಲ್ಲ ಸೇರ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ಮೇಲೆ ಈ ಮನೆಗೆ ನಿಮ್ಮೆಲ್ಲರಿಗೂ ಮ್ಯಾಚ್ ಆಗಂತ ಒಂದು ಹುಡುಗಿ ಸಿಕ್ಕಿದ್ರೆ ಏನೋ ಲವ್ ಮಾಡ್ಬೋದಾಗಿತ್ತು. ಆದ್ರೆ ಏನ್ ಸಿಗ್ತಾಳೆ, ಅದಕ್ಕೆ ನಿಮ್ಗೆ ಎಂತ ಹುಡುಗಿ ಬೇಕೋ ಅಂತ ಹುಡುಗಿನ ನೋಡ್ಕೊಂಡು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ ಅಕ್ಕ, ನಮ್ ಕೃಷ್ಣಗೆ ಫಸ್ಟ್ ನಮ್ ಕಡೆ ಹುಡುಗಿನೇ ನೋಡ್ಬೇಕು. ಇಲ್ಲಮ್ಮ, ನಮ್ ಕಡೆ ಹುಡುಗಿನೇ ನೋಡೋಣ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಅಲ್ಲದೆ ನಮ್ ಫ್ಯಾಮಿಲಿಗೂ ಹೊಂದ್ಕೋತಾಳೆ, ಅದಕ್ಕೆ ಅವಳನ್ನೇ ನೋಡೋಣ. ಅವನ್ ಕೇಳ್ತಿರೋ ಕ್ವಾಲಿಟೀಸ್ ನಮ್ ಸಂಬಂಧದಲ್ಲಿರೋ ಹುಡುಗಿ ಹತ್ರನೇ ಇರೋದು, ಅದಕ್ಕೆ ಫಸ್ಟ್ ಅವಳನ್ನೇ ನೋಡೋಣ. ಇಲ್ಲ, ನಮ್ ಕಡೆ ಹುಡುಗಿನೇ ನೋಡ್ಬೇಕು. ಇಲ್ಲ, ನಮ್ ಕಡೆನೇ ಇರೋದು. ಇಲ್ಲ ಅಕ್ಕ, ನಮ್ ಸಂಬಂಧದ ಹುಡುಗಿ ನಮ್ ಕಡೆ ಹುಡುಗಿ ನೋಡ್ಬೇಕು ಅಂತ ಹೇಳಿ. ಬಂದ್ಯಾ, ನೀನೇನು ಮಾತಾಡಕ್ ಹೋಗ್ಬೇಡ ನೋಡು ಕೃಷ್ಣ, ನೀನ್ ಫಸ್ಟ್ ನಮ್ ಕಡೆ ಹುಡುಗಿನೇ ನೋಡ್ಬೇಕು ಆಯ್ತಾ? ಇಲ್ಲ ಇಲ್ಲ, ನಮ್ ಕಡೆ ಹುಡುಗಿನೇ ನೋಡ್ಬೇಕು. ಇಲ್ಲ ಕೃಷ್ಣ, ನಮ್ ಕಡೆ ಹುಡುಗಿನೇ ನೋಡ್ಬೇಕು. ವೆರಿ ಸಿಂಪಲ್, ಸೀನಿಯಾರಿಟಿ ಪ್ರಕಾರ ಒಂದ್ ಕಡೆಯಿಂದ ಎಲ್ಲರೂ ನೋಡ್ಕೊಂಡ್ ಬರೋಣ. ಓಕೆ, ಓಕೆ.
ತುಂಬಾ ಚೆನ್ನಾಗಿದ್ದಾಳೆ. ಅಕ್ಕನ ಸೆಲೆಕ್ಷನ್ ಸೂಪರ್ ಅಲ್ಲ? ಸೂಪರ್. ಏ ಕೃಷ್ಣ, ಹುಡುಗಿ ನಮ್ಗೆಲ್ಲ ಓಕೆ, ನಿನಗ್ ಓಕೆನಾ? ಓಕೆ ಕೃಷ್ಣ. ಹುಡುಗಿ ಹತ್ರ ಏನಾದ್ರೂ ಮಾತಾಡೋದಿದ್ರೆ ಮಾತಾಡಪ್ಪ. ಏನೂ ಇಲ್ಲಪ್ಪ. ಕೃಷ್ಣ, ಹುಡುಗಿ ನಿನ್ನ ಹತ್ರ ಮಾತಾಡ್ಬೇಕು ಅನ್ಕೋತಿದ್ದಾಳೇನೋ, ಹೋಗ್ ಮಾತಾಡ್ಸೋ. ಓಲ್ಡ್ ಮ್ಯಾನ್ ತರ ನಡೀತಾ ಇದೆಯಲ್ಲೋ, ಬಿ ಬೋಲ್ಡ್, ಕಮ್ ಆನ್ ಕಮ್ ಆನ್. ಹಾಯ್. ಹಾಯ್. ಈ ಎರಡ್ ಬೆರಳಲ್ಲಿ ಒಂದ್ ಬೆರಳು ಮುಟ್ಟಿ. ನಾನ್ ನಿಮ್ ನಿಜ ಹೇಳಲೇಬೇಕು. ಏನ್ ನಿಜ? ನೀವ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀರಾ? ಏನ್ ಗೊತ್ತಾ, ಒಬ್ಬ ಅಲ್ಲ ಇಬ್ರು ಹುಡುಗರಿಗೆ ನನ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಬ್ಬ ಸಿಕ್ಕಾಪಟ್ಟೆ ರಿಚ್, ಒಬ್ಬ ಸಿಕ್ಕಾಪಟ್ಟೆ ಪುವರು, ಒಬ್ಬ ಮಾತಲ್ಲೇ ಚಂದ್ರನ್ ತೋರಿಸ್ತಾನೆ, ಇನ್ನೊಬ್ಬ ಚಂದ್ರನೇ ತಂದ್ಕೊಡ್ತೀನಿ ಅಂತಾನೆ. ನಾನ್ ಏನ್ ಮಾಡ್ಲಿ, ನಂಗಿಬ್ಬರನ್ನು ಕಂಡ್ರೆ ತುಂಬಾ ಇಷ್ಟ. ಹಾಗಾದ್ರೆ ಸಿಕ್ಕಾಪಟ್ಟೆ ಕಷ್ಟ. ಎಸ್, ಯು ಆರ್ ರೈಟ್. ಪ್ಲೀಸ್ ಪ್ಲೀಸ್, ನೀವೇ ನಂಗ್ ಹೆಲ್ಪ್ ಮಾಡ್ಬೇಕು. ಇವರಿಬ್ರಲ್ಲಿ ನಂಗೆ ಯಾರು ಸೂಟಬಲ್ ಅಂತ ನೀವೇ ಹೇಳ್ತೀರಾ? ಹಲೋ, ನಾನ್ ಬಂದಿರೋದ್ ನನ್ಗೋಸ್ಕರ ಹುಡುಗಿ ಹುಡ್ಕೋದಕ್ಕೆ, ನಿಮಗ್ ಹುಡುಗನ್ ಹುಡ್ಕೋದಕ್ಕೆ ಅಲ್ಲ. ಪ್ಲೀಸ್ ಪ್ಲೀಸ್, ನಿನ್ನಂಗ್ ಹೆಲ್ಪ್ ಮಾಡ್ಲೇಬೇಕು. ಅಂದ್ರೆ ನಾನ್ ಇಬ್ರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ನೀವ್ ಒಬ್ಬರನ್ನ ಮರ್ತು ಬಿಡ್ತೀರಾ? ಹಾಗಾದ್ರೆ ಎರಡ್ ಬೆಳ್ಳಲ್ಲಿ ಒಂದನ್ನ ಮುಟ್ಟಿ. ನಮ್ ಟೆಕ್ನಿಕ್ ನಮ್ಗೆನಾ? ಸರಿ. ಯಾರು? ಮಾತಲ್ಲೇ ಚಂದ್ರನ್ ತೋರ್ಸೋನು. ಹೌದಾ? ಹಾಗಾದ್ರೆ ಚಂದ್ರನ್ ತಂದ್ ಕೊಡೋನ್ ಮರ್ತ್ ಬಿಡ್ಬೇಕಾ? ನೀವೇ ಹೇಳಿದ್ರಲ್ಲ ಮರಿತೀನಂತ. ಅಯ್ಯೋ, ಇವನತ್ರ ಬರೀ ಸೈಕಲ್ ಇದೆ, ಹಿಂದೆ ಕ್ಯಾರಿಯರ್ ಅಲ್ಲಿ ಕೂರಿಸ್ಕೊಂಡು ನನ್ನ ಲೈಫ್ ಕರಿಯರ್ನೇ ಹಾಳು ಮಾಡ್ಬಿಡ್ತಾನೆ. ಹಾಗಾದ್ರೆ ನಿಮ್ ಇಷ್ಟ, ಏನಾದ್ರೂ ಮಾಡಿ, ಬಟ್ ಸೂಸೈಡ್ ಮಾತ್ರ ಮಾಡ್ಕೋಬೇಡಿ ಪ್ಲೀಸ್. ನಿಜ ಹೇಳ, ನಂಗೆ ಇವರಿಬ್ಬರನ್ನ ಬಿಟ್ಟು ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅನ್ಸ್ತಾ ಇದೆ. ವಾಟ್? ಕೃಷ್ಣ, ಕೃಷ್ಣ, ನನ್ ಮುದ್ದು ಮಗಳು. ಹಾಯ್, ಐ ಆಮ್ ಸೌಮ್ಯ. ಹಾಯ್. I want to talk to you personally. I have a few conditions after marriage. Please. You should accept me the way I am. Huh? Love me, care for me. Huh? No kids for the first 4 to 5 years. Shall I meet party? And no questions about my personal issues. So that's all my requirements. Krish? ಉದ್ದವಾಗಿರೋ ಜಡೆ, ಆ ಜಡೆಯಲ್ಲಿ ಮುಡಿದಿರೋ ಮಲ್ಲಿಗೆ ಹೂವಿನ ದಂಡೆ, ನಮ್ ದೇಶ ಟ್ರೇಡ್ಮಾರ್ಕ್ ತರ ಇರೋ ಲಂಗಾರಾಕೆ, ಹಣೆಯಲ್ಲಿ ಕುಂಕುಮ, ಕೈ ತುಂಬಾ ಬಳೆ, ಮೈ ತುಂಬಾ ನಾಚಿಕೆ, ಕಣ್ ತುಂಬಾ ಮುಜುಗರ, ಮಾತಾಡಿದ್ರೆ ಸಾಕು ಮುತ್ತುದ್ರೋಗ್ಬಿಡತ್ತೆ ಅನ್ನೋ ಕ್ಯಾರೆಕ್ಟರ್, ಒಟ್ನಲ್ಲಿ ಪಕ್ಕಾ ಭಾರತೀಯ ನಾರಿ. ನಾನು ನಾನು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹಾ ಹೇಳಿ. ಅದು ಅದು ಹೇಳಿ, ಪರವಾಗಿಲ್ಲ. ಆಕ್ಚುಲಿ ಹುಡುಗನ್ ಪ್ರೀತಿಸ್ತಾ ಇದೀನಿ, ಅವನು ಕೂಡ ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ, ನಾವಿಬ್ರು ಪ್ರಾಣ ಪ್ರಾಣ ಕೊಡೋಷ್ಟು ಪ್ರೀತಿಸ್ತಾ ಇದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಿಬ್ರು ಜೋಡಿ ಶಾರುಖ್ ಖಾನ್ ಕಾಜಲ್ ತರ. ಆದ್ರೆ ನಮ್ಮ ಅಪ್ಪನ ಮುಂದೆ ಬಂದ್ ಮಾತಾಡೋ ಅಂತ ಹೇಳಿದ್ರೆ, ನಿನ್ನ ಲವ್ ಮಾಡುವಾಗಿರೋ ಧೈರ್ಯ ನಿಮ್ ಅಪ್ಪನ ಮುಂದೆ ಬಂದ್ರೆ ಮಾತಾಡಕ್ಕಿರಲ್ಲ ಅಂತ ಹೇಳ್ತಾನೆ. ನಮ್ಮ ಮನೆ ಲವ್ ಮ್ಯಾರೇಜ್ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರ ಪ್ರಕಾರ ನಿಮ್ ತರ ಒಬ್ಬ ದೊಡ್ಡ ಶ್ರೀಮಂತನ ಮದ್ವೆ ಆಗ್ಬಿಟ್ರೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅನ್ನೋ ಅವ್ರ ಅಭಿಪ್ರಾಯ. ಈ ಮ್ಯಾಟರ್ ನನ್ಗೆ ನೀವೇ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಯಾಕೆಂದ್ರೆ, ಒಂದ್ ನಿಮಿಷ, ಹುಡುಗ ಯಾರು? ನಮ್ಮ ಪಕ್ಕದ ಮನೇಲಿ ಇರೋದು. ಈಗ ಹೇಳಿದಾನೆ ಕರೀಲ, ಜಸ್ಟ್ ಒನ್ ಸೆಕೆಂಡ್. ನಮಸ್ಕಾರ. ನೀವು ನನ್ನ ಹುಡುಗಿ ನೋಡಕ್ ಬಂದಿದ್ದೀರ ಅಂತ ಗೊತ್ತಾಯ್ತು, ಆದ್ರೆ ಇವ್ರನ್ನ ಮದುವೆ ಆಗ್ತೀರಾ? ಖಂಡಿತ. ಇನ್ನು ಸ್ವಲ್ಪ ದಿನದಲ್ಲೇ ನನಗೆ ನ್ಯೂಸ್ ಚಾನಲ್ ಕೆಲಸ ಸಿಗ್ತಾ ಇದೆ, ಸಿಕ್ತಿದ್ದಾಗ ನಾವಿಬ್ರು ಮದ್ವೆ ಆಗ್ಬಿಡ್ತೀವಿ ಬಾಸ್. ಹುಡುಗಿ ಮನಸ್ ಗೆಲ್ಲೋದು ಅಷ್ಟೇ ಅಲ್ಲ, ಅಪ್ಪ ಅಮ್ಮನ ಮನಸ್ ಗೆಲ್ಲೋದು ಅಷ್ಟೇ ಮುಖ್ಯ. ಕೆಲ್ಸ ಸಿಗ್ತಾ ಇದ್ದ ಹಾಗೆ ಹುಡುಗಿ ಅಪ್ಪ ಅಮ್ಮನ ಒಪ್ಪಿಗೆಯಿಂದ ಮದ್ವೆ ಆಗ್ಬೇಕು, ಆದ್ರೆ ಹುಡುಗಿನ ಎತ್ತಾಕೊಂಡು ಓಡೋಗೋ ಸೀನ್ ಮಾತ್ರ ಇಟ್ಕೋಬೇಡ. ಓಕೆ? ಈಗಿನ ಪ್ರಪಂಚದಲ್ಲಿ
ಲವ್ ಮಾಡಿದ್ರೆ ಸಾಕು ಅಪ್ಪ ಅಮ್ಮನ್ಗೆ ಡೋಂಟ್ ಕೇರ್ ಅಂತ ಬಾಳ್ತಾರೋ ಎಷ್ಟೋ ಹುಡುಗರಲ್ಲಿ ಇಂಥ ಒಬ್ಬ ಒಳ್ಳೆ ವ್ಯಕ್ತಿ ಅಪ್ಪ ಅಮ್ಮನ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಟ್ಟು ಜೊತೆಗೆ ಪ್ರೀತಿ ಮಾಡ್ತಿರೋರಿಗೆ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಇವ್ರನ್ನ ನೋಡ್ತಾ ಇದ್ರೆ ನಮ್ ತರ ಪ್ರೀತಿ ಮಾಡೋರ್ ಮನಸ್ಸಲ್ಲಿ ಕಟ್ಟ ಕಡೆಯದಾಗಿ ಉಳಿಯೋ ಪ್ರಶ್ನೆ ಹೀಗೂ ಉಂಟು. ಹುಡುಗಿ ಏನು ಓದಿದಾಳೆ ಅಂದ್ರಿ? ಡಾಕ್ಟರ್? ಗುರು ಬಲ ತುಂಬಾ ಚೆನ್ನಾಗಿದೆ, ಕಂಕಣ ಬಲ ಕೂಡ ಕೂಡ ಬಂದಿದೆ. ನೀವು ನಿಶ್ಚಿಂತೆಯಾಗಿರಿ, ಈ ವರ್ಷ ಖಂಡಿತ ನಿಮ್ ಮಗನ ಮದುವೆ ಆಗೇ ಆಗುತ್ತೆ. ಬೆಳಿಗ್ಗೆಯಿಂದ ತಿಂದಿನೇ ತಿಂದಿಲ್ಲ, ಎಷ್ಟು ಹೊಟ್ಟೆ ಹಸಿತಾ ಇದೆ ಗೊತ್ತಾ? ಅಲ್ಲ, ನೀನ್ ಯಾಕೆ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ? ಬೇಕಿತ್ತಾ ನಿನ್ಗೆ? ನೋಡಿದ್ ನಮ್ ಪಾಡು ಏನ್ ಗೊತ್ತಾ, ಹಳ್ಳಿ ದಾರಿಯಲ್ಲಿ ಬಂದ ಮಿಸ್ಟರ್ ಕೃಷ್ಣನು. ಹಾಯ್ ತಾತ, ನಿಮ್ದಿದೆ ಊರ? ಯಾಕಪ್ಪ ಈ ಊರಲ್ಲಿ ಹುಡುಗಿರ ಹೆಂಗೆ? ಅದ್ ಯಾಕೆ ಕೇಳ್ತೀಯಪ್ಪ? ನಿನ್ನೆ ಇಷ್ಟೊತ್ತಿನಲ್ಲಿ ನನ್ನ ಮೊಮ್ಮಗಳನ್ನ ಹಾಲು ತಗೊಂಬ ಅಂತ ಕಳ್ಸಿದ್ರೆ ಹಾಲು ಮಾರೋವನ್ನೇ ಕಟ್ಕೊಂಡು ಬಂದ್ಬಿಟ್ಲು. ಈ ಮೊಬೈಲ್ ಬಂದ್ಬಿಟ್ಟು ಈ ಹೆಣ್ಮಕ್ಳೆಲ್ಲ ಹಾಳಾಗಿ ಹೋಗ್ಬಿಟ್ರು. ಬನ್ನಿ, ನಿಮಗಿದೆ ಇವಾಗ, ಎಷ್ಟು ದೂರದಿಂದ ಕುಂಟಿಸ್ತೇನೆ ನೋಡಿ. ಕಮಾನ್ ಮಂಜ, ನಾವ್ ಯಾವತ್ತಾದ್ರೂ ಕುಂಟಿರೋ ಸೀನ್ ಇದೆಯೇನೋ? ಇಲ್ಲ. ಅಕಸ್ಮಾತ್ ಇದ್ರು ನಾವ್ ಏನ್ ಮಾಡ್ತೀವಿ ಹೇಳು? ಜೋಟ್ ಹೇಳ್ತೀವಿ. ಅಲ್ಲೇನು ಬಗ್ಗಿ ಬಗ್ಗಿ ನೋಡ್ತಾ ಇದ್ಯಾ? ಸರಿಯಾಗಿ ತಿಕ್ಕೋ, ಹಂಗೆ ಪಳ್ಳ 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 ಅನ್ಬೇಕು. ಓಯ್ ಮಾಮು, ಮಾಮು. ನಾನ್ ಮಾಮು ಕೃಷ್ಣ. ಇದೆಲ್ಲ ಕೃಷ್ಣ, ಒಳ್ಳೆ ತೇಲ್ ಸಿಂಗ್ ತರ ಇಷ್ಟ ದೊಡ್ಡ ಬ್ಯಾಗ್ ಹಾಕೊಂಡು ನಮ್ಮೂರ್ ಕರಿಗುಡ್ಡ ಹತ್ತಕ್ ಬಂದೇನಾ? ಯಾಕೆ ಮಾಮು ಹಂಗ ಹೇಳ್ತಾ ಇದ್ಯಾ? ಇನ್ನೇನೋ, ಮತ್ತೆ BMW Q7 ಎಲ್ಲ ಬರ್ತೀಯ ಅಂದ್ರೆ ನಿಂದೇನೋ. ಸರಿ ಅದೋಗ್ಲಿ, ಈ ಡಬ್ಬ ಗಾಡಿ ನಿನ್ನೂ ಇಟ್ಕೊಂಡಿದ್ಯಾ? ಈ ಗಾಡಿ ಮುಂದೆ ಯಾವ BMW ಇಲ್ಲ. ಒಂದ್ ಸಾರಿ ಗಾಡಿ ಮೇಲೆ ಕೂತ್ಕೊಂಡ್ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಇಡೀ ಊರೇ ಗಡ 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 ನಡ್ಬಿಡ್ತದೆ. ಈ ದೌಲತಿಗೇನ್ ಕಮ್ಮಿ ಇಲ್ಲ. ಅಜ್ಜಿ ಇದಾರ? ಇದಾಳ ನಡಿಯಪ್ಪ. ಅಜ್ಜಿ, ಅಜ್ಜಿ. ಓ ಕೃಷ್ಣ, ಕೃಷ್ಣ ಹೇಗಿದೀಯೋ? ಚೆನ್ನಾಗಿದ್ದೀನಿ ಅಜ್ಜಿ, ನೀನ್ ಹೇಗಿದ್ಯಾ? ನೋಡಪ್ಪ ಹೀಗಿದ್ದೀನಿ, ನಿನ್ ಮದ್ವೆ ನೋಡ್ ಸಾಯೋಣ ಅಂತ ಜೀವ ಹಿಡ್ಕೊಂಡಿದ್ದೀನಿ. ಹಿಂಗಂದು ಅಂದೆ, ಊರಲ್ಲೋರ್ಗೆಲ್ಲ ಮದ್ವೆ ಮಾಡಿಸ್ಬಿಟ್ಟೆ, ಇವಾಗ ಇವ್ನ ಹಿಡ್ಕೊಂಡಿದ್ಯಾ?
ನೀನ್ ಯಾರಿಗೆ ಮಾಡಿಸ್ಬೋದು, ನನ್ಗ್ ಮಾತ್ರ ಮದ್ವೆ ಮಾಡ್ಸಕ್ ಆಗಿಲ್ಲ. ಅತಿ ಬುದ್ಧಿ, ಮದ್ವೆ ಹೆಂಡತಿ ಮಕ್ಕಳು ಏನು ಇಲ್ದೇ ನಿಂದು ಜನ್ಮನೇನ ಕೃಷ್ಣ, ನೀನಾದ್ರೆ ಹೇಳ ಅವನಿಗೆ ಬುದ್ಧಿ. ನೀವೇ ಹೇಳ್ತಾ ಇದ್ರಲ್ಲ ಅಜ್ಜಿ ಮಾಮನ್ ಅತಿ ಬುದ್ಧಿ ಅಂತ, ಮಾಮನ್ ಬುದ್ಧಿ ಅನ್ನಷ್ಟು ಬುದ್ಧಿ ನನಗಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬೇಕೆ ಸಂಸಾರದ ಕತ್ತಲೆ ಅಂದ್ರು ನಮ್ ಸ್ವಾಮಿಗಳು. ಅದ್ಯಾರಪ್ಪ ಅಂತ ಸ್ವಾಮೀಜಿ? ಶ್ರೀ 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 ಸ್ಮೈಲ್ ಸ್ವಾಮಿಗಳು. ನಾವ್ ಟಿವಿ ನೋಡಿದ್ರ ಎಂತ ಸ್ವಾಮಿ ಅವನು ಅಂತ. ಅದೆಲ್ಲ ಹೊಟ್ಟೆ ಊರಿಂದ ನಮ್ ಸ್ವಾಮಿಗಳ ಮೇಲೆ ಮಾಡೋ ಪೊಲಿಟಿಕ್ಸ್. ಪಾಲಿಟಿಕ್ಸ್ ಅಂತೆ ಪಾಲಿಟಿಕ್ಸ್ ಅಲ್ಲ ಎಂತ ಅದು. ಅಯ್ಯೋ ಅಜ್ಜಿ ಸುಮ್ನೆ ಇದ್ರ ಮಾವು. ಅಜ್ಜಿ ಎಷ್ಟ್ ದಿನ ಆಯ್ತು ನಿನ್ ಕೈಯಾರ ಕಾಫಿ ಕುಡ್ದು? ಕಾಫಿ ಅಜ್ಜಿ ಎಲ್ಲ ಇವನಿಂದ ಬಾರಿ ಮಾಡ್ಕೊಡ್ತೀನಿ. ಪರಮೇಶ್ವರಪ್ಪ ಅಡಿಗೆ ಆಯ್ತಾ? ಹೊಟ್ಟೆ ಹಸಿತಾ ಇದೆ. ಆಯ್ತಾಯ್ತು, ಒಗ್ಗರಣೆ ಹಾಕಿದ್ರೆ ಮುಗೀತು. ಇನ್ನ ಪೂರ್ತಿ ಒಗ್ಗರಣೆ ಹಾಕೋದ್ರಲ್ಲೇ ಕಳ್ದೋಯ್ತು. ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಒಂದ್ ದಿವಸ ಹೊಗೆನೂ ಹಾಕೊಂಡ್ಬಿಡ್ತೀಯ. ನನ್ ಬೆಟ್ಟ ಕೆಸರಾಗಿದೆ, ಒಗ್ಗರಣೆ ಹಾಕೋ. ಅಲ್ವೇ, ಇಷ್ಟು ದೊಡ್ಡವಳಾಗಿದ್ಯಾ, ಆ ಮಕ್ಕಳ ಜೊತೆ ಹೋಗಿ ಆಟ ಆಡಿದ್ರೆ ನೋಡ್ದವ್ರೆ ಅನ್ಕೊಳ್ಳಲ್ವೇ? ಅಯ್ಯಯ್ಯೋ ಅನ್ಕೊಳ್ಳಿ ಬಿಡು, ನನ್ಗೇನು ಆ ಕೆಸರಲ್ಲಿ ಆಡೋ ಮಜಾನೇ ಬೇರೆ. ನೀನೊಂದಿನ ಬರ್ಬೇಕು. ಹ್ಮ್ ಆಯ್ತಾಯ್ತು. ನಿನ್ ಸಮಕ್ಕೆ ನಾನು ಆ ಹುಡುಗ್ರ ಜೊತೆ ಆಡಕ್ ನಿಂತ್ರೆ ಇವನ್ಗೇನ್ ಬಂದಿದೆ ದೊಡ್ಡ ರೋಗ ಅನ್ಕೋತಾರೆ. ನೀ ದೊಡ್ಡವರೆಲ್ಲ ಹೀಗೇನೆ ಆಟ ಆಡ್ಬಾರ್ದು, ಮುಖ ಗಂಟು ಹಾಕೊಂಡು ಸೀರಿಯಸ್ ಆಗಿ ಕೂತಿರ್ಬೇಕು. ಅದಕ್ಕೆ ನಿಮ್ಗೆ ಬಿ ಪಿ, ಶುಗರ್, ಟೆನ್ಷನ್, ಸ್ಟ್ರೆಸ್ ಇಂತ ದೊಡ್ಡ ದೊಡ್ಡ ರೋಗಗಳು ಬರೋದು. ಆಯ್ತಮ್ಮ, ನಾಳೆಯಿಂದ ನಾನು ನಿನ್ ಜೊತೆ ಬಂದು ಕುಂಟೆಬಿಲ್ಲೆ, ಕೆಸರಿನಲ್ಲಿ ಕೋಲಾಟ ಎಲ್ಲ ಆಡ್ತೀನಿ. ಐ ಆಮ್ ನಾಟ್ ಜೋಕಿಂಗ್ ಪರಮೇಶ್ವರಪ್ಪ, ನಾನ್ ಏನೇ ಹೇಳಿದ್ರು ಸೀರಿಯಸ್ ಆಗೇ ತಗೊಳ್ಳೋದಿಲ್ಲ. ಏನ್ ಮಾಡಿದೆ ಅಡ್ಗೆನ? ಹಿಂದಿ ಚಿತ್ರಾನ್ನ. ಅಯ್ಯೋ ಇದೊಂದು ಒಗ್ಗರಣೆ ಕಲ್ತ್ಕೊಂಡ್ಬಿಟ್ಟಿದ್ಯಾ ಅಂತ ದಿನ ಇದನ್ನೇ ಮಾಡು. ನನ್ಗೂ ತಿಂದು 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 ಬೋರ್ ಆಯ್ತು. ಉಪ್ಪಿಲ್ಲ, ಹುಳಿಲ್ಲ, ಎಷ್ಟು ಅಂತ ಹೇಳ್ಕೊಳ್ಳಿ ನಾನು. ನೀನು ಒಗೆಯ ಬಟ್ಟೆ ಎಲ್ಲಿಡ್ಬೇಕು ಅಂತ ಗೊತ್ತಿಲ್ಲ, ತಿನ್ನೋ ಟೇಬಲ್ ಮೇಲೆ ತಂದಿರ್ತೀಯ. ಹೋಗ್ಲಿ, ಸಿಟ್ ಮಾಡ್ಕೋಬೇಡ, ನೀನು ತಿನ್ನು. ಏಯ್ ಚಂದ್ರು ಬೈಲಿ. ಏನು? ಆ ಕೂತ್ಕೊ ನಡ. ಆ ರಘುನಾಥನ್ ಮಗಳ ಬೇಬಿ ಇದ್ದಾಳಲ್ಲ, ಅವಳು ಹೇಗ? ನನ್ಗೆ ಹೆಸರು ಹೇಳೋದು, ನನ್ ಮದ್ವೆ ಆಗಲ್ಲ ಅಂತ ಅಡಿತೆ ಆಡು ಕಿಸ್ಬಾಯ್ ದಾಸ ಅಂತ ಯಾವಾಗೂ ಮದ್ವೆ ಸತ್ಯ. ಈ ಊರಲ್ಲಿ ನಿನಗ್ ಯಾರು ಹೆಣ್ಣು ಕೊಡ್ತಾರೆ? ನಿನಗ್ ಮದ್ವೆ ಮಾಡಿಸಿ ನಾನ್ ಯಾಕೋ ಪಾಪ ಕಟ್ಕೊಳ್ಳಿ. ಸರಿ ಬಿಡು, ಆ ಬೇಬಿ ತಾನೆ ಗೋಬಿ ಮರನ್ ಜೊತೆ ಓಡೋಗಿ ಒಂದ್ ತಿಂಗಳಾಯ್ತು. ಹಾಳಾದವಳು. ಹೌದು, ಇದನ್ನೆಲ್ಲ ನನ್ನ ಹತ್ರ ಕೇಳ್ತಾ ನೀನು. ನಿನ್ನೆ ನಿಮ್ ಅಕ್ಕ ಫೋನ್ ಮಾಡಿದ್ಲು, ಕೃಷ್ಣನ್ಗೆ ಹೆಣ್ಣು ನೋಡ್ತಾ ಇದ್ದಾರಂತೆ. ಅದಕ್ಕೆ ಒಂದ್ ಬೇಜಾರ್ ಪಟ್ಕೊಂಡು ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಬಂದ್ಬಿಟ್ಟಿಯಾನೆ. ಅದಕ್ಕೆ ಅವಳ್ ನನಗ್ ಹೇಳಿದ್ಲು, ಇಲ್ಲೇ ಯಾವ್ದಾದ್ರು ಒಳ್ಳೆ ಹೆಣ್ಣಿದ್ರೆ ನೋಡು ಅಂತ. ಹೌದಾ? ಆ ಸೋಮಣ್ಣನ್ ಮಗಳು ಹೇಗೆ? ಏ ನೆನೆ ತಾನೆ, ಅವಳು ಸೊಪ್ಪಾಕೊಂಡು ಬೇಡ ಬಿಡು. ಆ ಕೆಳಮನೆ ಶಂಕರಣ್ಣನ್ ಮಗಳು ನೋಡು, ನೀನ್ ಅವಳು ಇಷ್ಟಕ್ಕೆ ಮಾತ್ರ ಬರ್ಬೇಡ. ನಾನೇ 2 ವರ್ಷದಿಂದ ಅವಳಿಂದ ಬುಲೆಟ್ ಓಡಿಸ್ತಾ ಇದ್ದೀನಿ, ನನಗೆ ವರ್ಕೌಟ್ ಆಗಿಲ್ಲ. ನೀನ್ ಆಮೇಲೆ ಯಾರನ್ನ ಅಂಟ್ಕೊಂಡ್ ಹಾಕ್ಬಿಟ್ಟಿಯಾ? ಹಾಳಾದವನೆ. ಲೋ ಕೃಷ್ಣ, ಎಲ್ಲಂಟ? ಅಯ್ಯೋ ಕೃಷ್ಣ, ಏನಾಯ್ತಪ್ಪ? ಮತ್ತಿನೇನಜ್ಜಿ, ಮನೇಲಿದ್ರೆ ಅವ್ರ ಕಾಟ, ಇಲ್ಲಿದ್ರೆ ನಿನ್ ಕಾಟ, ನಂಗೆ ಇದ್ಯಾವ್ದು ಬೇಡ, ದೂರ ಹೊರಟೋಗ್ತೀನಿ. ಏ ಬೇಡಪ್ಪ ಕೃಷ್ಣ ಬೇಡ, ಎಷ್ಟೋ ವರ್ಷದ ಮೇಲೆ ಬಂದಿದೀಯ ನೋಡು, ನಿನ್ ಮದ್ವೆ ಸುದ್ದಿ ನಾನ್ ಖಂಡಿತ ಎತ್ತೋದಿಲ್ಲ. ನಿನ್ಗೆ ಎಷ್ಟ್ ದಿವಸ ಇರ್ಬೇಕು ಅನ್ಸುತ್ತೆ ಅಷ್ಟ ದಿವಸ ಆರಾಮಾಗಿ. ದಟ್ಸ್ ಲೈಕ್ ಎ ಸ್ವೀಟ್ ಗರ್ಲ್. ಅಪ್ಪ ನಿನ್ ಮದ್ವೆ ನೋಡ್ಬೇಡ, ಏನ್ ನೋಡ್ಬೇಡ, ನಾನು ಇದ್ದಂಗೆ ಇದ್ಬಿಡು, ಎಲ್ಲ ನಿನ್ನಿಂದಾನೇ, ಸುಮ್ಮನೆ ಇದ್ಬಿಡು. ಯಾಕಪ್ಪ ನಿನ್ನೆ ಕುಣಿಸಿ ಮೋಸ ಮಾಡಿ ಸಾಕಾಗಿಲ್ವಾ? ಇವತ್ತೇನ್ ಮಾಡ್ಬೇಕಂತ ಇದ್ದೀರಾ? ಇವತ್ತೇ ನಂಗ್ ಆಗಲ್ಲ ಅಂಕಲ್, ಅಕ್ಕನ್ ಟೀಮು ತುಂಬಾ ಸ್ಟ್ರಾಂಗ್ ಇದೆ, ಬನ್ನಿ ಅಂಕಲ್ ಪ್ಲೀಸ್ ಅಂಕಲ್. ಹ್ಮ್ ಸರಿ. ಏ ಅಂಕಲ್ ನಮ್ ಟೀಮ್ ಅಲ್ಲಿ ಆಡ್ತಾ ಇದಾರೆ. ಅಕ್ಕ ಕುಂಟಾ ಕುಂಟಾ ಕುಡುವತಿ ಬರ್ತಾ ಇದ್ದಾನೆ, ಬರ್ಲಿ ಬರ್ಲಿ ಅವಳೇ ಬಿಡೋಣ. ಕೆಸರುಗದ್ದಲ್ಲಿ ಕಬಡ್ಡಿ ಆಡಕ್ ಬರುತ್ತಾ? ಎಲ್ಲ ಆಟನು ಆಡಕ್ ಬರುತ್ತೆ, ಆದ್ರೆ ಆಟದಲ್ಲಿ ನಿಮ್ ತರ ಮೋಸ ಮಾಡಕ್ ಬರಲ್ಲ. ಓ ಏನ್ ಧರ್ಮರಾಯ್ ತುಂಡು ಹಾಕೋಟು, ಇವರೊಪ್ಪ ಸಾಕು ಎಲ್ಲರೂ ಮಾಡ್ತಾರೆ. ಕಬಡ್ಡಿ 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 ಕ
ವಾಷಿಂಗ್ ಪೌಡರ್ ನಿರ್ಮಾ ವಾಷಿಂಗ್ ಪೌಡರ್ ನಿನ್ ಕರ್ಮ ಉರಿ ಹೊಟ್ಟೆ ಉರಿ ನಮ್ಮನ್ನ ನೋಡಿದ್ರೆ ಹೆಂಗಮ್ಮೈತೆ ನಮ್ಮ ಆಕ್ಟಿಂಗ್ ನೋಡಮ್ಮ ನೀನ್ ಮಾಡೋ ಆಡಲ್ಲಿ ನಮ್ಗೊಂದ್ ಚಾನ್ಸ್ ಕೊಡು ಮಾಮು ನಿನ್ನ ಇಟ್ಕೊಂಡು ಆಡ್ ಫಿಲಿಂ ಮಾಡಕ್ ಆಗಲ್ಲ ಹೀಗೂ ಉಂಟೆ ಅಂತ ಒಂದ್ ವೇಳೆ ಸಾಕ್ಷ್ಯ ಚಿತ್ರ ಮಾಡ್ಬೋದು ಆಡ್ಕೋ ಆಡ್ಕೋ ನಮಗೂ ಒಂದಲ್ಲ ಒಂದಿನ ರಜನಿಕಾಂತ್ ಬಂದಂಗ ಟೈಮ್ ಬರುತ್ತೆ 2012 ಅಲ್ಲಿ ಗಜಕೇಸರಿ ಯೋಗ ಆಯ್ತಂತೆ ನಮ್ಮ ಸ್ಮೈಲ್ ಸ್ವಾಮಿ ಹೇಳವ್ರೆ ಗಜಕೇಸರಿ ಯೋಗ ಅಲ್ಲ ಗಜ ಕರ್ಣ ಇರ್ಬೇಕು ನೋಡ್ಕೋ ಉರಿ ಹೊಟ್ಟೆ ಉರಿ ಮಾಮು ಅರ್ಜೆಂಟ್ ಕಾಲ್ ಮಾಡ್ಬೇಕು ಏನ್ ಮಾಡ್ಲಿ ಯಾವ ತಮ್ದು ಏರ್ಟೆಲ್ ಗುಡ್ಡದ ಮೇಲೆ ಹೋಗ್ಬೇಕು ಹಲೋ ಮಿಸ್ಟರ್ ಪ್ಯಾಟೆ ಹೈದ ಓ ಕಲ್ಲು ಕುಟಿ ಕುಟಿ ಹೇಳಿ ಮೇಡಮ್ ಇವತ್ತೇನು ಮರ್ಕೋತಿ ಆಟನಾ ನನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ ಫೋನ್ ಮಾಡ್ಬೇಕಿತ್ತ ನ್ಯಾಷನಲ್ಲ ಇಂಟರ್ನ್ಯಾಷನಲ್ಲ ಲೋಕಲ್ಲ ಲೋಕಲ್ ಲೋಕಲ್ ಆದ್ರೆ ಈ ಮರ ಸಾಕು ನ್ಯಾಷನಲ್ ಆದ್ರೆ ನ್ಯಾಷನಲ್ ಆದ್ರೆ ಆ ಮರ ಇಂಟರ್ನ್ಯಾಷನಲ್ ಆದ್ರೆ ಆ ದೊಡ್ಡ ಮರಕ್ಕೆ ಹೋಗ್ಬೇಕು ಅದ್ ಸರಿ ಫೋನ್ ಬೂತಲ್ಲಿ ಎಷ್ಟ್ ನಿಮಿಷ ಮಾತಾಡ್ಬೇಕು ಒಂದ್ ಎರಡ್ ಮೂರ್ ನಿಮಿಷ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಅನ್ಸುತ್ತೆ ನಿಮ್ಮಂತ ಗಿರಾಕಿಗಳು ಸಿಕ್ಬಿಟ್ರೆ ಉದ್ದಾರ ಹಲೋ ಉಯ್ಯಾಲೆ ಆಡಕ್ ಬಂದಿಲ್ಲ ಫೋನ್ ಬೂತಲ್ರಿ ಕೂತ್ಕೊಳ್ಳಿ ಏನೋ ಆಕಾಶ ತೋರಿಸ್ತಾರೆ ಭಯ ಪಡ್ಬೇಡ್ರಿ ಒಬ್ನೇ ಮಗ ಫೈವ್ ರುಪೀಸ್ ಫೋನ್ ಅಲ್ರಿ ಬರುತ್ತೆ ಬರುತ್ತೆ ಮೊದ್ಲು ಫೈವ್ ರುಪೀಸ್ ಕೊಡಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನೆಟ್ವರ್ಕ್ ಎಲ್ಲ ಜಾಗ ಕಳಿಸ್ತಾ ಇದ್ರಲ್ಲ ಫೋನ್ ಬೂತಲ್ರಿ ಮೊಬೈಲ್ ಇದೆಯಾ ಇದೆ ಕರೆನ್ಸಿ ಪೋಸ್ಟ್ ಪೇಡ್ ಹಾಗಾದ್ರೆ ಫೋನ್ ತಗೊಂಡು ಅಲ್ಲೇ ಡಯಲ್ ಮಾಡಿ ಹೇ ವಾವ್ ಸ್ಮಾರ್ಟ್ ಹಾ ಅಮ್ಮ ಹಾಯ್ ಕೃಷ್ಣ ಏನಪ್ಪ ಇದು ಹೇಳ್ದೆ ಕೇಳ್ದೆ ಹೊರಟು ಹೋಗಿದ್ಯಲ್ಲೋ ಹೇಳಿ ಹೋಗಿದ್ರೆ ನಾನೇನ್ ಬೇಡ ಅಂತಿದ್ನ ಮನೇಲಿ ಎಲ್ಲರೂ ಎಷ್ಟ್ ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ ಅಮ್ಮ ಅದು ಮೂರ್ ನಾಲ್ಕ್ ಜನ ಹುಡುಗಿಯರನ್ನ ನೋಡಿಟ್ಟಿದೀವಿ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ ಒಳ್ಳೆ ಬಣ್ಣ ಒಳ್ಳೆ ರೂಪ ಒಳ್ಳೆ ಗುಣ ನೀನೇ ಹೂ ಅನ್ಬಿಡ್ತೀಯ ಅಮ್ಮ ಈ ಮದುವೆ ಹುಡುಗಿ ನೋಡೋ ವಿಷಯ ಮಾತಾಡಿದ್ರೆ ಯಾರ ಕೈಗೂ ಸಿಗ್ದಂಗ್ ದೂರ ಹೊರಟೋಗ್ಬಿಡ್ತೀನಿ ಅಷ್ಟೇ ತ್ರೀ ಮಿನಿಟ್ಸ್ ಓವರ್ ಫೈವ್ ರುಪೀಸ್ ಕೃಷ್ಣ ನೀವ್ ಇದಕ್ಕೆ ಪೆಟ್ರೋಲ್ ಡೀಸೆಲ್ ಕರೆಂಟ್ ಯೂಸ್ ಮಾಡ್ತೀರಾ ತಲೆಗೆ ಬೇಗ ಇನ್ಶೂರೆನ್ಸ್ ಇದೆಯಾ ನೀವೇನ್ ಏಜೆಂಟ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮೇಲಿಂದ ಕೆಳಗ್ ಬಿದ್ರೆ ಹೊಣೆ ಯಾರು ಭಯ ಬಿದ್ದಂಗಿದೆ ನಡಿ ನಾನು ಬರ್ತೀನಿ ಹಲೋ ಐ ಆಮ್ ಸಾರಿ ಪ್ಲೀಸ್ ಪರ್ಸನಲ್ ಕಾಲ್ಸ್ ಐ ಆಮ್ ಸಾರಿ ನಾನು ಯಾರ ಫೋನ್ ಕದ್ದಾಲ್ಗೆ ಕೇಳಲ್ಲ ಹಲೋ
ಹಲೋ ಏನ್ರಿ ಎಲ್ರಿಗ ನೆಟ್ವರ್ಕ್ ತೋರಿಸೋರ್ ನೀವು ಸ್ವಲ್ಪ ಯಾಮಾರಿದ್ರೆ ನೆಟ್ವರ್ಕ್ ಇಲ್ಲಿ ಜಾಗಕ್ಕೆ ಹೋಗ್ಬಿಡ್ತಾಯಿದ್ರಲ್ಲ ಆಮೇಲೆ ಮಾಡ್ತೀನಿ ನೈಸ್ ಟೆಕ್ನಾಲಜಿ ಹಾ ಗುಡ್ ಥ್ಯಾಂಕ್ ಯು ವೆಲ್ಕಮ್ ಬಾಯ್ ಏನಿಲ್ಲ ಕಣ್ರು ಲಂಚ್ ಬ್ರೇಕ್ ಹೋಗೆಲ್ಲ ಊಟ ಮಾಡ್ಕೊಳ್ಳಿ ಹಲೋ ಮಿಸ್ಟರ್ ಪ್ಯಾಟೆ ಹೈದಾ ಏನು ಲವ್ ಪ್ರಾಬ್ಲಮಾ ಮನೆಯಿಂದ ಎಸ್ಕೇಪಾ ಅಲ್ಲ ಹುಡುಗಿಯರ್ ಮನೆ ಬಿಟ್ಟು ಹೋಗೋದನ್ನ ನೋಡಿದೀನಿ ಕೇಳಿದೀನಿ ಗಂಡಸ್ರಾಗ ನೀವು ಮನೆ ಬಿಟ್ಟು ಓಡ್ ಬಂದಿದ್ದೀರಲ್ಲ ದೊಡ್ಡದಾಗ ಹೇಳ್ತಾ ಇದ್ರೆ ಬೇರೆಯವ್ರ ವಿಷಯ ಕೇಳಿಸ್ಕೊಳ್ಳೋ ದುರಭ್ಯಾಸ ಇಲ್ಲ ಅಂತ ನಾನು ಹಾಗೆ ಅನ್ಕೊಂಡೆ ಆದ್ರೆ ಏನ್ ಮಾಡೋದು ಬ್ಯಾಟ್ರಿ ಡಮ್ಮರ್ ಅದು ಅಲ್ದೆ ಹೆಂಗಸ್ರ ಕಿವಿ ಬೇರೆ ಸುಮ್ನಿರುತ್ತಾ ಹೌದು ನಿಮ್ಗೆ ಯಾವ ಊರು ಬೆಂಗಳೂರು ಬೆಂಗಳೂರಿನಲ್ಲಿ ಆಪಲ್ ಅಂತ ಹುಡುಗಿನ ಬಿಟ್ಬಿಟ್ಟು ಸೀಬೆಕಾಯಿ ಹುಡ್ಕೊಂಡ್ ಬಂದಿದ್ದೀರಾ ಏ ಹೌದು ನೀವ್ ಸಿಟಿ ಹುಡುಗಿನ ಬಿಟ್ಟು ಹಳ್ಳಿ ಹುಡುಗಿನ ಹುಡ್ಕೊಂಡ್ ಬಂದಿದ್ದೀರಲ್ಲ ಯಾಕೆ ಹಳ್ಳಿ ಹುಡುಗಿಯರು ಫ್ರೆಶ್ ಆಗಿರ್ತಾರೆ ಅಂತನ ಈ ಸಿಟಿ ಹುಡುಗರ ಲಾಜಿಕ್ಕೆ ನಂಗೆ ಅರ್ಥ ಆಗಲ್ಲ ತಾವು ಮಾತ್ರ ವರ್ಜಿನ್ ಆಗಿರಲ್ಲ ತಮಗ್ ಸಿಗೋ ಹುಡುಗಿರ್ ಮಾತ್ರ ವರ್ಜಿನ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಫೋಲ್ಸ್ ತಾವರ್ಜಿನ ಇಲ್ಲ ಏರ್ಟೆಲ್ ಹಲೋ ಮಿಸ್ಟರ್ ಒಂದ್ ನಿಮಿಷ ನಿಂತ್ಕೊಳ್ರಿ ಮನೇಲ್ ಮದ್ವೆ ಮಾಡ್ತಾರೆ ಅಂತ ಓಡ್ ಬಂದಿದ್ದೀರಲ್ಲ ನಿಮ್ ಜಾತಕದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು ನೀವ್ ಯಾಕೆ ನಿಮ್ ಜಾತಕನ ಒಂದ್ಸಲ ಕಸ್ತೂರಿ ಸುವರ್ಣ ಜಿ ಟಿವಿ ಇ ಟಿವಿ ಜ್ಯೋತಿಷಿಗಳಿಗೆಲ್ಲ ತೋರಿಸ್ಬಾರ್ದು ಅವರೆಲ್ಲ ನನ್ ಮದ್ವೆ ಮಾಡಿಸಿ ಹನಿಮೂನಿ ಕಳ್ಸಲ್ಲ ಮದ್ವೆಗೂ ಮುಂಚೆನೆ ಉದ್ದಕ್ಕೊಂದ್ ತೀರ್ಥಯಾತ್ರ ಕಳ್ಸ್ಬಿಡ್ತಾರಷ್ಟೇ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ರೇ ಆ ದೇವ್ರ ನಿಮ್ಗೆ ಎಲ್ಲ ಕೊಟ್ಟಿದ್ದಾನೆ ಆದ್ರೆ ಒಂದ್ ಮಾತ್ರ ಮಿಸ್ ಮಾಡ್ಬಿಟ್ಟಿದ್ದಾನೆ ನೇರ್ವಾಗ ಹೇಳ್ರಿ ಬಾಲ ಇಲ್ಲಿಕೋತಿ ಅಂತ ನಂಗೆ ಏನು ಬೇಜಾರಿಲ್ಲ ಚಂಗ್ಲು ಬುದ್ಧಿ ಇನ್ನು ಬಿಟ್ಟಿಲ್ವೇನೆ ನೀನು ಒಳ್ಳೆ ಗಂಡು ಬೇರೆ ಅದೆಲ್ಲ ಹುಟ್ಟು ಗುಣ ಸುಟ್ರು ಹೋಗಲ್ಲ ಕೆಲವೊಂದು ಗುಣಗಳನ್ನ ನಾವು ಬಿಡಬಾರ್ದು ನಮ್ಮ ಐಡೆಂಟಿಟಿ ಕಳ್ಕೊಂಡ್ಬಿಡ್ತೀವಿ ಸರಿ ಏನ್ ಮಾಡ್ಕೊಂಡಿದ್ಯಾ ನೀನು ನೋಡಿದ್ಯಲ್ಲ ಕಲ್ಲು ಕುಟ್ಟಿ ಕುಟ್ಟಿ
ಕಬಡ್ಡಿ ಕಬಡ್ಡಿ ಲಗೋರಿ ಕಿಕ್ಬಾಕ್ಸಿಂಗ್ ಎಟ್ಸೆಟ್ರಾ ಎಟ್ಸೆಟ್ರಾ ಅದಲ್ಲ ಎಜುಕೇಶನ್ ಎಲ್ಲಿವರೆಗೆ ಮಾಡಿದೆ ಓ ಅದ್ದ ಕಷ್ಟಪಟ್ಟು SSLC ವರೆಗೂ ಬಂದೆ ಆ ಕುಳ್ಳ ಇಂಗ್ಲಿಷ್ ಮೇಸ್ಟ್ ಒಂದ್ 5 ನಿಮಿಷ ಲೂಸ್ ಬಿಟ್ಬಿಟ್ಟಿದ್ರೆ ಕಾಲೇಜ್ಗೆ ಹೋಗ್ತಿದ್ದೆ ಆ ಭಗವಂತ ವೈಟ್ ಯೂನಿಫಾರ್ಮ್ಗೆ ಏನ್ ಮಾಡ್ಬಿಟ್ಟ ಚಡ್ಡಿ ವಿಷಯ ಒಂದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾತಾಡ್ತೀಯಾ ಅವಾಗ್ಲಿಂದ ಬರೀ ನನ್ ಚಡ್ಡಿ ಬಗ್ಗೆ ಮಾತಾಡ್ತೀಯಾ ಅದೇ ಚಡ್ಡಿ ವ್ಯಾಪಾರ ಮಾಡ್ಕೊಂಡಿದೀನಿ ಏನೇ ಮಗಳ ಇವನ್ ಯಾರು ಅಂತ ಗೊತ್ತಾಯ್ತಾ ಯಾರು ಹಲೋ ಅಂಕಲ್ ನಮಸ್ಕಾರ ಹೇಳ್ ನೋಡೋಣ ಎಲ್ಲೋ ನೋಡಿದ್ ನೆನಪು ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ವೇ ಇವೆಲ್ಲ ಡೌ ಬೇಡ ಗೊತ್ತಿದ್ರೆ ಗೊತ್ತು ಅಂತ ಹೇಳು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಗೊತ್ತಾಗ್ಲಿಲ್ಲ ತಾಯಿ ಕೃಷ್ಣ ಡ್ಯಾಡ್ ಕೃಷ್ಣ ಏನೇನು ನಮ್ ಶಾರದಾಜಿ ಮೊಮ್ಮಗ ಚಿಕ್ಕವನಾಗಿದ್ದಾಗ ನೋಡಿದ್ದು ಚಡ್ಡಿ ಹಾಕೊಳ್ಳದೆ ಓಡಾಡ್ತಿದ್ಯಲ್ಲ ಆಗ ನೋಡಿದ್ದು ನಿಮ್ ಫೋಟೋ ಕೂಡ ನಮ್ಮ ಮನೇಲಿ ಇತ್ತಪ್ಪ ಮುಂಬಾಗಿಲ್ಗೆ ಹಾಕಿದ್ವಿ ನೋಡಿದವ್ರು ತಪ್ಪು ತಿಳ್ಕೊತಾರೆ ಅಂತ ಒಳಗೆ ಎತ್ತಿಟ್ಟಿದೀವಿ ಮದ್ದು ಕೃಷ್ಣ ಮಾತಾಡ್ತಾ ಇದ್ದೀವಿ ಬಂದೆ ಅಪ್ಪ ಮಗಳು ಮಾತಾಡ್ತಿದ್ರೆ ಬರೀ ನನ್ ಚಡ್ಡಿ ವಿಷಯಕ್ಕೆ ಬರ್ತಿರಲ್ಲ ಬೇಜಾರಾಯ್ತಾ ಕೃಷ್ಣ ಯಾಕೆ ಇವತ್ತು ಚಡ್ಡಿ ಹಾಕಿಲ್ಲ ಖುಷಿ ಮಗಳೇ ನೀನ್ ಚಿಕ್ಕೋಳಾಗಿದ್ದಾಗ ಈ ರಾಜಾ ರಾಣಿ ಗೊಂಬೆಲಿ ರಾಣಿ ತಲೆ ಹೊಡೆದ ಹಾಕಿದ್ಯಾರು ಅವ್ನ್ ಸಿಕ್ಕರು ಹಿಡ್ಕೊಂಡು ಚುಚ್ಚು ಬಿಡ್ತೀನಿ ಹೇಳ್ತಿದ್ಯಲ್ಲ My heart is beating for you, baby. My heart is beating.
ಸೊಳ್ಳೆ ಹೇಳ್ತಾ ಇದ್ಯಾ, ನಾನ್ ನಂಬೋದಿಲ್ಲಪ್ಪ. ಇವತ್ತಿನ ಕಾಲದ ಹುಡುಗರು 100% ಲವ್ ಮಾಡೇ ಮಾಡ್ತಾರೆ. ಅಂತದ್ರಲ್ಲಿ ನೀನು ಆರ್ಟ್ ಫಿಲ್ಮ್ ಮೇಕರ್, ದಿನ ಬೆಳಗಾದ್ರೆ ಸೂಪರ್ ಆಗಿರೋ ಹುಡುಗಿರ ಜೊತೆ ವರ್ಕ್ ಮಾಡೋನು. ನೀನ್ ಲವ್ ಮಾಡಿಲ್ಲ ಅಂದ್ರೆ ನಾನ್ ನಂಬೇಕಾ? 200% ಹೇಳ್ತಾ ಇದೀನಿ, ನನ್ ಲೈಫ್ ಅಲ್ಲೇ ಯಾರನ್ನು ಲವ್ ಮಾಡಿಲ್ಲ. ಯಾಕೆ? ಯಾಕೆ ಅಂತಂದ್ರೆ ನನ್ ಟೇಸ್ಟ್ ಗೆ ಸರಿ ಹೋಗೋಂತ ಹುಡುಗಿ ಇನ್ನು ಸಿಕ್ಕಿಲ್ಲ. ಟೇಸ್ಟ್ ನೋಡಿದ್ರೆ ಹುಡುಗಿರೇನ್ ರಸಗುಲ್ಲನ ಚಂಪಾ ಕಲಿನ. ಅದನ್ ಕಂಡಿಡಿಯಲಿಕ್ಕೆ ಲವ್ ಮಾಡಿರ್ಲೇಬೇಕಂತೇನಿಲ್ಲ. ಓಕೆ, ಡಿಸ್ಕಷನ್ ಯಾಕೆ? ಡೈರೆಕ್ಟ್ ಹೋಗಿ ಅವ್ರನ್ನ ಕೇಳೋಣ. ಓಕೆ ಓಕೆ. ಪಿರುತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಹೂ ಅಂತೀಯ, ಹೂ ಅಂತೀಯ, ಹೂ ಅಂತೀಯ, ಹೂ ಅಂತೀಯ. ಏ ಇಲ್ಲಿ ಇಲ್ಲಿ ಹಂಗೆ ಕೂತ್ಕೊಳ್ಳಿ. ನಾಚಿಕೆ ನೋಡು, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಾವಿಬ್ರು ಪಿರುತಿ ಮಾಡೇ ಮದುವೆ ಆಗಿದ್ದು. ಹೆಂಗೆ? ನಾನು ಹೇಳಿಲ್ವಾ ಲವ್ ಮ್ಯಾರೇಜ್ ಅಂತ? ಹೋಗ್ಲಿ, ನಿಮ್ ಲವ್ ಹೇಗಾಯ್ತು? ಅದು ಅದು ನಾ ಕುರಿ ಕಾಯಕ್ಕೆ ಅಂತ ಇವ್ರೂರ್ಗೆ ಹೋಗಿದ್ನ. ಅವಾಗ ಇವಳು ಕುರಿ ಹೊಡ್ಕೊಂಡು ಆ ಕಡೆಯಿಂದ ಬತಾ ಇದ್ಲು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಕುರಿಯೇ ನಿನಗೆ ಕಳ್ಳಿ ಮೂಡಿತೋ, ಕೋಳಿ ಕೂಗಿತೋ, ಬಾಣಾಗೆ ರಂಗು ಚಲೆ ತೇರಾ ನೆರೆ ಸೂರ್ಯ ಬಂದ ಬೆಳ್ಳಿ ಮೂಡಿ. ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಕೂಗಿತೋ. ಹಾ ಟ್ರಾ ಟ್ರ ಹಲೋ, ಎಕ್ಸ್ಕ್ಯೂಸ್ ಮೀ. ಯಸ್, ವಾಟ್ ಈಸ್ ದಿಸ್? ವಾಟ್? ನಮ್ ಕುರಿ ನಿನ್ ಕುರಿ ಮಿಕ್ಸಿಂಗ್? So what? ಅಲ್ಲೇ ನಿಮ್ಮ ಅಪ್ಪ ಬಂದು ಹುಡ್ಕೊಡ್ತಾನ ನನ್ ಕುರಿಗಳನ್ನ? ಹೊಡ್ಕೊಳ್ಳಲೇ. ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ, ಕುರಿ ಪಿಕ್ಕೆ ತಗೊಂಡ್ ಹೊಡಿತೀನಿ. ನಿನ್ ಕುರಿ ಯಾವ್ದು ಅಂತ ನಿನ್ಗೆ ಗೊತ್ತಿಲ್ಲ? ಯಾವ ಸೀಮೆ ಕುರಿ ಮೇಯಿಸೋನೋ ನೀನು? ಹಂಗಾರ್ ನಿನ್ ಕುರಿ ನೀವ್ ಹೊಡ್ಕೊಂಡ್ ನೋಡೋಣ, ಆಮೇಲೆ ನನ್ ಕುರಿ ನಾನು ಹೊಡ್ಕೊತೀನಿ. ನನ್ ಕುರಿ ಹೊಡ್ಕೊಂಡ್ಮೇಲೆ ನಿನ್ ಕುರಿನ ಉಳಿಯೋದು, ಅದನ್ನ ಹೇಳೋದಕ್ಕೆ ನೀನೇ ಆಗ್ಬೇಕಾ? ಅನ್ಎಜುಕೇಟೆಡ್ ಬೂ. ಹಂಗೆಲ್ಲ ಇಂಗ್ಲಿಷ್ ಅಲ್ಲಿ ನನ್ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ಈಗ ನನ್ ಕುರಿ ನಾನು ಹೊಡ್ಕೊಂಡ್ರೆ ನಂಗೆ ಏನ್ ಕೊಡ್ತೀಯಾ? ಓ, ಅಷ್ಟು ಟ್ಯಾಬ್ಲೆಟೆಡ ನೀನು? ಸರಿ, ಅದೇನ್ ಕೇಳ್ತೀಯ ಕೊಡ್ತೀನಿ. ನಿನ್ ಹಾಲ್ ಕೇಳಿದ್ರೆ ಕೊಡ್ತೀಯಾ? ಮೊದ್ಲು ನಿನ್ ಕೇಳಿ ಬಿಡಿ ತೋರ್ಸು. ಅದೇನ್ ಕಿಸಿತ ಕಿಸಿ? ಹೌದಾ? ಈ ಕಿಸಿ ತಿನ್ ನೋಡು. ಇವರೆಲ್ಲರಿಗೂ ಡೈಲಿ ನಮ್ಮ ಅಣ್ಣವ್ರ ಹಾಡ್ ಹಾಕಿ ಹಾಕಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿವ್ನಿ. ನಮ್ಮ ಅಣ್ಣವ್ರ ವಾಯ್ಸ್ಗೆ ನಮ್ಮ ಕೆಂಚ ಕರಿಯ ಬೀರ ಹನುಮಂತ ಎಲ್ಲರೂ ಫಿದ ಆಗ್ಬಿಟ್ಟವ್ರೆ. ಹೆಂಗೆ ಸೂಪರ್ ನನ್ನ ಹಾಲ್ಟ್ ಪ್ಲೀಸ್ ಟೇಕ್. ಐ ಐ ಲವ್ ಯು. ಇನ್ಮೇಲೆ ನನ್ನ ಹಾರ್ಟ್ ನಿಂದೆ, ಇನ್ಮೇಲೆ ಎಲ್ಲ ನನ್ನ ಕುರಿಗಳು ನಿಂದೇನೆ. ಸೂಪರ್ ಸ್ಟೋರಿ. ಒಂದು ಕುರಿ ಮರಿ ಕೊಟ್ಬಿಟ್ಟು ಪಡಾಯಿಸ್ಕೊಂಡ್ಬಿಟ್ರಲ್ರಿ, ಕಲ್ಲಾವಿದ್ರೆ ಕಣ್ರಿ ನೀವು. ಹೌದು,
ನಿನ್ನ ಲುಕ್ ಸ್ಟೈಲ್ ಗೆಟಪ್ ಇವೆಲ್ಲ ನೋಡ್ತಾ ಇದ್ರೆ ನೀನ್ ಎಸ್ ಎಲ್ ಸಿ ಫೇಲ್ ಹಳ್ಳಿ ಹುಡುಗಿರು ಇಷ್ಟೊಂದು ಮಾಡ ಹಳ್ಳಿ ಹುಡುಗಿರು ಅಂದ್ರೆ ನಿನ್ ಪ್ರಕಾರ ಲಂಗ ದಾವಣಿ ಹಾಕೊಂಡು ಹುಡುಗರು ನೋಡ್ತಿದ್ದಕ್ಕೆ ಕಿಸಪ್ಕಂತ ನಾಚ್ಕೊಂಡು ಓಡ್ ಹೋಗಂತ ಕಾಲ ಯಾವತ್ತೋ ಹೊರಟೋಯ್ತು ಕಣೋ ಇದು ಲ್ಯಾಪ್ಟಾಪ್ ಯುಗ ಇಂಟರ್ನೆಟ್ ತ್ರೀ ಜಿ ಮೊಬೈಲ್ ಎಲ್ಲ ಬಂದ್ಮೇಲೆ ಹಳ್ಳಿ ಹುಡುಗಿರು ಫುಲ್ ಚೇಂಜ್ ಇಷ್ಟು ಕೇಳಿದ್ರೆ ಇಷ್ಟು ಉದ್ದ ಹೇಳ್ತೀಯಲ್ಲ ಖುಷಿ ಏನ್ ಮಾಡ್ತಾ ಇದೀನಿ ತಲೆಗಿಲಿ ಕೆಟ್ಟಿದ್ಯಾ ನಿಂಗೆ ಯಾಕೆ ಹಿಂಗ್ ಆಡ್ತಾ ಇದೀಯಾ ನಿನಗೆ ಗೊತ್ತಲ್ಲ ಕೃಷ್ಣ ಸಿಟಿನ ಹೇಗ್ ಪಲ್ಯೂಟ್ ಆಗಿದೆ ಅಂತ ಸ್ವಲ್ಪ ಫ್ರೆಶ್ ಏರ್ ಅಂತ ಸಿಗ್ತಾ ಇರೋದೇ ಈ ಹಳ್ಳಿಗಳಲ್ಲಿ ಇವ್ರು ವೀಕೆಂಡ್ ಗಳಿಗೆ ನಮ್ಮ ಹಳ್ಳಿಗಳು ಬಲಿಯಾಗ್ಬೇಕಾ ಈಗ ನೀನ್ ಮಾಡಿರೋ ಕೆಲ್ಸಕ್ಕೆ ಏನಾಗತ್ತೆ ಗೊತ್ತಿದ್ಯಾ ನೋಡೋದಕ್ ಸೂಪರ್ ಆಗಿದ್ಯಾ ಡ್ರೆಸ್ ಸೂಪರ್ ಆಗಿದೆ ನಮ್ ಡ್ರೆಸ್ ಮೇಲೆ ಓದಿರೋದಕ್ಕೂ ಮಾಡೋ ಕೆಲ್ಸಕ್ಕೂ ಸಂಬಂಧನೇ ಇರಲ್ವಲ್ಲ ಆತರ ಈಗ ನನ್ನ ನೀನ್ ನೋಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾ ಈ ತರ ಸುತ್ತಾಡ್ತಾ ಇದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಯಾಕೋ ಏನಾಯ್ತು ಯಾಕೆ ಗಾಡಿ ನಿಲ್ಲಿಸ್ಬಿಟ್ಟೆ ನನಗೆ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ ಸಾರಿ ಕಣೋ ನಿನ್ನನ್ನು ಆಟ ಆಡಿಸ್ಬೇಕು ಅಂತ ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ ಆಟ ಆಡ್ಸಕ ಸರಿ ಹಾಗಾದ್ರೆ ನಿಜ ಏನು ನಂದೇನಂತ ದೊಡ್ಡ ಫ್ಲಾಶ್ ಬ್ಯಾಕ್ ಇಲ್ಲ ಸಾಫ್ಟ್ವೇರ್ ಫೀಲ್ಡ್ ನಲ್ಲಿರೋ ಸ್ಟ್ರೆಸ್ ಟೆನ್ಷನ್ ಟಾರ್ಗೆಟ್ ನನ್ ಕೈಲಿ ತಡ್ಕೊಳಕ್ ಆಗ್ತಿರ್ಲಿಲ್ಲ ಕಂಪ್ಯೂಟರ್ ಮುಂದೆ ಕೂತ್ರೆ ಸಾಕು ತುಂಬಾ ತಲೆನೋವು ಬರ್ತಿತ್ತು ಅದಕ್ಕೆ ರಿಸೈನ್ ಮಾಡ್ಬಿಟ್ಟು ಇಲ್ಲಿಗೆ ಬಂದೆ ಇಲ್ಲಿರೋಂತ ಸುಖ ಬೇರೆ ಎಲ್ಲೂ ಇಲ್ಲ ಅಲ್ಲಿ ಟ್ರಾಫಿಕ್ ಪಲ್ಯೂಷನ್ ನೆನೆಸ್ಕೊಂಡ್ರೆ ಓ ಅಪ್ಪ ನರಕ ಅಂದ್ರೆ ಅದು ಅಯ್ಯೋ ಟೈಮ್ ಆಗೋಯ್ತು ಬಾ
ಏನಾಯ್ತು ಇವತ್ತು ನಾನ್ ಅಡಿಗೆ ಮಾಡ್ಬೇಕಿತ್ತುಕೊಂಡು ನನ್ ಸರ್ತಿ ಅಪ್ಪ ಕಾಯ್ತಾ ಇರ್ತಾರೆ ಬೇಗ ನಡಿ ಖುಷಿ ಎಲ್ಲಿಗೋ ಹೋಗ್ಬೇಕಂತ ಹೇಳ್ದೆ ಐ ಆಮ್ ರೆಡಿ ಬೇಗ ಬಾ ಸೂಪರ್ ಖುಷಿ ಬೇಗ ಬೈಲಿ ಒಂದ್ ನಿಮಿಷ ವಂಡರ್ಫುಲ್ ಅಲ್ಲಿ ನೋಡಲಿ ಯಾಕೆ ಒಂದ್ ಸುಂದರವಾದ ಜಾಯಿಂಟ್ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡ್ದಾಗ ಆಗುತ್ತೆ ಸಾರಿ ರಿಯಲಿ ಬ್ಯೂಟಿಫುಲ್ ಇದರೊಳಗಡೆ ಈ ತರ ಕಲರ್ಫುಲ್ ಫ್ಯಾಮಿಲಿ ಇರತ್ತೆ ಅಂತ ಗೊತ್ತಿರಲಿಲ್ಲ ಸಪೋಸ್ ನೀನ್ ಡಿಸ್ಟರ್ಬ್ ಮಾಡಿದ್ರೆ ಇಡೀ ಕಲರ್ಫುಲ್ ಫ್ಯಾಮಿಲಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು ನನಗೂ ಈ ತರ ಒಂದು ದೊಡ್ಡ ಫ್ಯಾಮಿಲಿ ಇದ್ದು ಅದರಲ್ಲಿ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ತಮ್ಮನೋ ತಂಗಿನೋ ಇದ್ದಿದ್ರೆ ಎಷ್ಟು ಖುಷಿ ಇರ್ತಿತ್ತು ಒಟ್ಟಿಗೆ ಬದುಕೋದ್ರಲ್ಲಿ ಎಷ್ಟೊಂದು ಸಂತೋಷ ಇರುತ್ತಲ್ವಾ ನಂಗ ಪ್ರೀತಿನೇ ಸಿಗ್ಲಿಲ್ಲ ನಮ್ಮ ಮನೆ ಮಾತ್ರ ದೊಡ್ಡದು ಆದ್ರೆ ಮನೆ ಖಾಲಿ ಖಾಲಿ ನಾನು ನಮ್ಮಪ್ಪ ಇಬ್ರೆ ಬಟ್ ಐ'ಮ್ ಹ್ಯಾಪಿ ನಿನ್ ಕಣ್ಣಲ್ಲೂ ನೀರ್ ಬರತ್ತಾ ಜಗತ್ತಲ್ಲಿರೋ ಎಲ್ಲಾ ಸಂತೋಷ ನಿನ್ ಒಬ್ಳ ಹತ್ರ ಇದೆ ಅಂತ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿತ್ತು ಪರವಾಗಿಲ್ವೇ ನಾನ್ ನೋಡು ನೀನು ನೇನಕ್ಕೋ ಕರ್ಕೊಂಡ್ ಬಂದು ಏನೇನು ಹೇಳಿ ನಿನ್ ಮೂಡೆ ಹಾಳು ಮಾಡ್ತಿದ್ದೆ ಸರಿ ಬಾ ಇದು ಸಖತ್ ಪವರ್ಫುಲ್ ದೇವ್ರು ನೀನೇನೇ ಬೇಡ್ಕೊಂಡ್ರು ನೆರವೇರುತ್ತೆ ನೀನು ಹರಕೆ ಕಟ್ಕೋ ನಿನ್ ಹರಕೆ ಈಡೇರದ ಮೇಲೆ ಇಲ್ಲಿಗೆ ಬಂದು ಗಂಟೆ ಕಟ್ಟಿ ನಿನ್ ಹರಕೆ ತೀರಿಸ್ಬೇಕು ನಿನಗ್ ಬೇಗ ಒಂದೊಳ್ಳೆ ಹುಡುಗಿ ಸಿಗ್ಲಿ ಅಂತ ಬೇಡ್ಕೋ ನಾನು ಬೇಡ್ಕೊಳ್ತೀನಿ ಅಂದ್ರೆ ನಿನ್ಗೆ ನನ್ ಮೇಲೆ ಲೈಟ್ ಕ್ರಶ್ ಆಗೋಯ್ತಾ ಯಾವ್ದು ಚೆನ್ನಾಗಿಲ್ಲ ಕಣೋ ಇದು ಚೆನ್ನಾಗಿದೆ ಸೆಟ್ ಆಸ್ ವಾಲ್ ಪೇಪರ್ ಇದು ಚೆನ್ನಾಗಿಲ್ಲ ಡಿಲೀಟ್ 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 ಇದು ಚೆನ್ನಾಗಿದೆ ಏನ್ ನೋಡ್ತಿದ್ಯಾ ಏನು ಇಲ್ಲ ಆ ಎರಡು ಗುಬ್ಬಚ್ಚಿಗಳು ಏನ್ ಮಾತಾಡ್ತಾ ಇದಾವೆ ಅಂತ ನೋಡ್ತಾ ಇದೀನಿ ಅಂದ್ರೆ ನಿನ್ನ ಗುಬ್ಬಚ್ಚಿಗಳು ಲಿಪ್ರಿಡಿಗೂ ಬರುತ್ತಾ ಜಸ್ಟ್ ಇಮ್ಯಾಜಿನ್ ಅದು ನೀನು ಇದು ನಾನು ವೈ ಡೋಂಟ್ ವಿ ಡಬ್ ಡಬ್ಬಾ ನೈಸ್ ಐಡಿಯಾ ಇವಾಗ ಒಪ್ಕೊಂಡೆ ನಾನು ನೀನು ಆಡ್ ಡೈರೆಕ್ಟರ್ ಅಂತ ಥ್ಯಾಂಕ್ ಯು ಲೆಟ್ಸ್ ಸ್ಟಾರ್ಟ್ ಓಕೆ ಓಕೆ ಹಾಯ್ ಐ ಆಮ್ ಕೃಷ್ಣ ಗುಬ್ಬಚ್ಚಿ ಓ ಹಾಯ್ ಐ ಆಮ್ ಖುಷಿ ಗುಬ್ಬಚ್ಚಿ ಎಲ್ಲಿ ನಿಮ್ ಗೂಡು ನಿಮ್ ಗೂಡು ಪಕ್ಕದಲ್ಲೇನೆ ಇಷ್ಟ ದಿನ ಕಾಣಿಸ್ತಾನೆ ಇರ್ಲಿಲ್ಲ ನಾನಿನ್ನೂ ದೊಡ್ಡವನಾಗಿರ್ಲಿಲ್ಲ ಅಂತ ನಮ್ಮಮ್ಮ ಆಚರಣೆ ಬಿಡ್ತಾ ಇರ್ಲಿಲ್ಲ ಓ ಇವಾಗ ತುಂಬಾ ದೊಡ್ಡವರಾಗ್ಬಿಟ್ಟಿದ್ದೀರಾ ಏನೋಪ್ಪ ನೋಡಿ ಇಷ್ಟ ಮಟ್ಟಿಗೆ ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ ಏನ್ ತಿಂತೀರಾ ಹೊಟ್ಟೆಗೆ ಸೊಸೈಟಿ ಅಕ್ಕಿ ಅದ್ರಲ್ಲಿ ಬರೀ ಕಸ ಕಡ್ಡಿ ಇರುತ್ತಂತೆ ಅದನ್ನೆಲ್ಲ ಮನುಷ್ಯರು ತಿಂತಾರೆ ನಾವು ಬರೀ ಅಕ್ಕಿ ತಿನ್ನೋದು ನೀವು ಸಿಂಗಲ್ ಯಾ ರೈಟ್ ನೌ ಐ ಆಮ್ ಸಿಂಗಲ್ ಮೊದ್ಲೇನಾದ್ರೂ ಕಮಿಟ್ ಆಗಿದ್ರಾ ಕಮಿಟ್ ಆಗಿದ್ದೆ ಆದ್ರೆ ಅವಳ ಮೊಬೈಲ್ ನೆಟ್ವರ್ಕ್ ಸಿಕ್ಕಿ ಸತ್ತೋಗ್ಬಿಟ್ಲು ಓ ಸೋ ಸ್ಯಾಡ್ ಹಾಗಾದ್ರೆ ನೀವಿನ್ನು ಸಿಂಗಲ್ ಹ್ಮ್ ಅದಕ್ಕೆ ಡಬಲ್ ಆಗೋಣ ಅಂತ ಹುಡುಗಿ ಹುಡುಕ್ತಾ ಇದೀನಿ ಹುಡುಗಿ ಇನ್ನೂ ಸಿಕ್ಕಿಲ್ವಾ ಸಿಕ್ಕಿದಾಳೆ ಮತ್ತಿನ್ನೇನ್ ಪ್ರಾಬ್ಲಮ್ ಅವಳಿಗೆ ಮದ್ವೆ ಆಗಕ್ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಬರಿ ಅಕ್ಕಿ ತಿನ್ನೋದಕ್ಕೆಲ್ಲ ಬಾಯಿ ಇರೋದು ನಿಮ್ ಮನ್ಸಲ್ಲಿ ಅದನ್ನ ಹೋಗಿ ಹುಡುಗಿ ಹತ್ರ ಹೇಳ್ಕೊಳ್ಳಿ ಗುಬ್ಬಚ್ಚಿ ಒಪ್ಕೊಳ್ಳಿಲ್ಲ ಅಂದ್ರೆ
ಅವಳೊಬ್ಳೆ ನಂಗೆ ಗುಬ್ಬಚ್ಚಿರೋ ದೂರಲ್ಲಿ, ಅವಳು ಇಲ್ಲ ಅಂದ್ರೆ ಇನ್ನೊಬ್ಳು. ಹಾಗಾದ್ರೆ ಧೈರ್ಯ ಮಾಡಿ ಹೇಳ್ಬಿಡ್ಲ, ಆ ಹುಡುಗಿ ಗುಬ್ಬಚ್ಚಿ ನೀನೆ. ಯಾಕೆ ಹಾರ್ಕೊಂಡ್ ಬಂದೆ? ತುಂಬಾ ಖುಷಿ ಆಯ್ತು, ಅದಕ್ಕೆ ಒಂದ್ ರೌಂಡ್ ಹಾರ್ಕೊಂಡ್ ಬಂದೆ. ಹಾಗಾದ್ರೆ ನಾನು ಹಿಂಗ್ ಓಕೆನಾ? ರೆಕ್ಕೆ ಬಡ್ದ್ರೆ ಏನಂತ ಅರ್ಥ? ಓಕೆ ಅಂತ ಅರ್ಥ ಕಣೋ ದಡ್ಡ. ಹಾಗಾದ್ರೆ ನಮ್ಮನೇಲಿ ಹೇಳ್ಬಿಡ್ಲಾ? ಮೊದ್ಲು ನಮ್ಮ ಅಪ್ಪಂಗೆ ಹೇಳು. ಯಾಕೆ ಹಾರೋದೆ? ನಮ್ಮ ಅಪ್ಪ ಅಂದ್ರೆ ಭಯನಾ? ನನಗೆ ಯಾಕೆ ಭಯ? ನಿಮ್ಮ ಅಪ್ಪ ಏನ್ ಗಿಡುಗಾನ? ಅವರು ಗುಬ್ಬಚ್ಚಿ ತಾನೆ. ಮತ್ತಿನ್ ಯಾಕೆ ಹಾರದೆ? ನನಗೂ ಖುಷಿ ಆಯ್ತು, ಅದಕ್ಕೆ ಒಂದ್ ರೌಂಡ್ ಹಾರದೆ. ಸರಿ ಹೋಗ್ಲಾಂಗಿದ್ರೆ? ಸರಿ ಸರಿ ಹೋಗ್ಲಾ ಹಾಗಿದ್ರೆ. ಹೋಗು ಅಂತ ಹೇಳಿದ್ನಲ್ಲ. ಇದೇ ಖುಷಿಗೆ ಏನು ಇಲ್ವಾ? ಏನು? ಅದೇ ಲವ್ ಆದ್ಮೇಲೆ ಇರತ್ತಲ್ಲ. ಏನು ಹೇಗೆ ಇದ್ರು ಮದುವೆ ಆಗೋನೆ ತಾನೆ. ಖುಷಿ, ಆಕ್ಚುಲಿ ಅದು ಗುಬ್ಬಚ್ಚಿ ತರ ಮಾತಾಡಿದ್ದು ನನ್ನ ಮನಸ್ಸಲ್ಲಿರೋದನ್ನೇ. ನನಗೆ ನಿನ್ ಕಂಡ್ರೆ ತುಂಬಾನೇ ಇಷ್ಟ. ನನ್ನ ಮದುವೆ ಆಗ್ತೀಯಾ? ನಾನು ಅಷ್ಟೇ, ನನ್ನ ಮನಸ್ಸಲ್ಲಿರೋದನ್ನೇ ಹೇಳಿದ್ದು, ಗುಬ್ಬಚ್ಚಿ ಮನಸ್ಸಿಂದಲ್ಲ. ಅಂದ್ರೆ ನನಗೂ ನಿನ್ನ ಮದುವೆ ಆಗೋದಕ್ಕೆ ಇಷ್ಟ. ಪಾರಿಜಾತದ ಸುಗಂಧ ಮಾತನಾಡಿದೆ.
ಅಂಕಲ್ ಬಾವಿ ಎಷ್ಟು ಆಳ ಇದೆ? ಕಳ್ಳ ನೋಡ್ಕೊಂಡ್ ಬರ್ತೀಯಾ? ಅಂಕಲ್ ಇದಕ್ಕೂ ಇದಕ್ಕೂ ಎರಡಕ್ಕೂ ಒಂದೇ ನೀರಾ? ಇದಕ್ಕೆ ಮಾತ್ರ ಇದು, ಇದಕ್ಕೆ ಆ ಕಡೆ ಹೋಗ್ತೀವಿ. ಅಂಕಲ್ ನೀರ್ ಬಂದ್ಮೇಲೆ ಬಾವಿ ಕಟ್ಟಿದ್ರ ಇಲ್ಲ ಬಾವಿ ಕಟ್ಟಿದ್ಮೇಲೆ ನೀರ್ ಬಂತ? ಹೆದರ್ಕೋಬೇಡ ಕಣಯ್ಯ, ಗ್ರೀನ್ ಸಿಗ್ನಲ್. ನಿಮ್ ಮನೆಯವ್ರು ಓಕೆ ಅಂದ್ರೆ ನನಗೂ ಓಕೆನೆ. ಖುಷಿ ರಾತ್ರಿನೇ ಎಲ್ಲ ಹೇಳಿದಾಳೆ. ನನ್ನ ಮಗಳು ನಿಮ್ ಮನೆ ಸೊಸೆ ಆಗ್ತಾಳೆ ಅಂದ್ರೆ ಅವಳಿಗಿಂತ ಹೆಚ್ಚು ಖುಷಿ ಪಡುವ ನಾನು. ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಂಕಲ್. ಅಯ್ಯೋ ನಿನ್ನ ನಿನ್ ಖುಷಿಗೆ ನನ್ ಮಾವ ನನಗೆ ಕೊಟ್ಟಿರೋ ವರದಕ್ಷಿಣೆ ಬೀಗಲ್ ಮುಳುಗಿಸ್ತಿದ್ಯಲ್ಲ ಲೇ. ಹಲೋ ಅಮ್ಮ. ಹಾ ಹೇಳು ಕೃಷ್ಣ. ಗುಡ್ ನ್ಯೂಸ್ ಇದೆ ಅಮ್ಮ, ಹುಡುಗಿ ಸಿಕ್ಕಿದಾಳೆ. ಹೌದೇನೋ? ಕೃಷ್ಣನಿಗೆ ಹುಡುಗಿ ಸಿಕ್ಬಿಡ್ಲಂತೆ. ಹುಡುಗಿ ಸಿಕ್ಬಿಡ್ಲಾ? ಕೃಷ್ಣನಿಗೆ ಹುಡುಗಿ ಸಿಕ್ಬಿಡ್ಲ? ಹಲೋ ಚಿಕ್ಕಪ್ಪ, ಹಲೋ ಒಂದ್ ನಿಮಿಷ ಚಿಕ್ಕು, ಒಂದೇ ಒಂದ್ ನಿಮಿಷ. ಹುಡುಗಿ ಓಕೆ? ಏನ್ ಪರಮೇಶ್ವರಪ್ಪ, ಅಂತೂ ಈ ಕೋತಿ ಹೊರಟೋಗ್ತಾ ಇದೆ, ಇನ್ಮೇಲೆ ಹ್ಯಾಪಿ ಆಗಿರ್ಬೋದು ಅನ್ಕೊಂಡಿದ್ಯಾ? ಯಾವಾಗ್ಲೂ ತಮಾಷೆನಾ? ಇವತ್ತಾದ್ರೂ ಗಂಭೀರವಾಗಿರೋ ಅಮ್ಮ ನನಗೆ ಖುಷಿ ಅಂತ ಹೆಸರಿಟ್ಟಿರೋದು ನನ್ ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ. ನಿನ್ ತರ ಸೆಂಟಿಮೆಂಟಲ್ ಆಗ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ನೀನ್ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ಯಾ? ನಿಂದ ಮದ್ವೆ ಕರ್ಮ. ಬನ್ನಿ ಬನ್ನಿ. ಇವ್ರು ನಮ್ ದೊಡ್ಡಪ್ಪ. ಹಾ ನಮಸ್ಕಾರ. ಇವ್ರು ಗೊತ್ತಲ್ಲ ನಮ್ಮ ಅಪ್ಪ ಅಮ್ಮ. ನಮಸ್ಕಾರ. ಇವ್ರು ನಮ್ ದೊಡ್ಡಮ್ಮ. ನಮ್ ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ. ನಮ್ಮ ಅಜ್ಜಿ ಮತ್ತೆ ಎರಡನೇ ಚಿಕ್ಕಮ್ಮ. ಹುಷಾರದ ಅಜ್ಜಿ ಬನ್ನಿ. ನಮ್ ಚಿಕ್ಕಮ್ಮ. ನಮಸ್ಕಾರ. ನೀನು ಬಾವಿ ಕೃಷ್ಣ. ಎಷ್ಟೋ ವರ್ಷ ಆಗೋಗಿತ್ತು ನಾನು ಈ ಮನೆ ನೋಡಿ. ಎಲ್ಲಿ ನಿಮ್ ಹುಡುಗಿ? ಅಲ್ಲಲ್ಲ, ನಮ್ ಹುಡುಗಿ ಅಲ್ಲಿ ರೂಮಲ್ಲಿ ಇದ್ದಾಳೆ. ಕೂತ್ಕೊಳ್ಳಿ, ಕರ್ಕೊಂಡ್ ಬರ್ತೀನಿ. ಪರವಾಗಿಲ್ಲ, ನಾವು ಹೋಗಿ ಕರ್ಕೊಂಡ್ ಬರ್ತೀವಿ, ನೀವು ಕೂತ್ಕೊಳ್ಳಿ. ಅಮ್ಮ
ಬೇಕಿತ್ತಾ? ಏನು ಬೇಡ, ಈ ಮಾಡರ್ನ್ ಹೇರ್ ಸ್ಟೈಲ್ ಚೆನ್ನಾಗಿದೆ. ಏನು ಹಂಗ್ ನೋಡ್ತಾ ಇದೀಯಾ? ಯಾರ್ ಪಪ್ಪ ಇವಳು? ನೀನೆ ತಾನೇ ಹುಡುಗಿನ ನೋಡಕ್ ಕರೆಸಿರೋದು, ಮತ್ತೆ ಇವಳೇನು? ಇವಳೇನೆ ಪಪ್ಪ, ಬಟ್ ಯಾವತ್ತೂ ಇವಳನ್ನ ಈ ತರ ನೋಡಿರ್ಲಿಲ್ಲ. ಒಂದೊಂದ್ ಡ್ರೆಸ್ ಅಲ್ಲಿ ಒಂದೊಂದ್ ತರ ಕಾಣ್ತಾಳೆ. ಇವಳೇ ನಮ್ಮನೆ ಸೊಸೆ. ನಮಸ್ತೆ. ನಮಸ್ತೆ. ನನಗೆ ಹುಡುಗಿ ಓಕೆ, ನಮಗೂ ಹುಡುಗಿ ಡಬಲ್ ಓಕೆ. ಇದೇನ ಅಸೆಂಬ್ಲಿನ ಬಹುಮತ ಸಾಬೀತುಪಡಿಸಕ್ಕೆ? ಇಂತ ಮುದ್ದಾಗಿರೋ ಹುಡುಗಿನ ಯಾರಾದ್ರೂ ಬೇಡ ಅಂತಾರ? ಆದ್ರೆ ನನಗೆ ಯಾಕೋ ಈ ಹುಡುಗಿ ಇಷ್ಟ ಆಗ್ಲಿಲ್ಲ. ಚಿಕ್ಕು ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ, ಎಲ್ರು ಅವ್ರವ್ರ ಒಪಿನಿಯನ್ ಹೇಳಿದ್ರು, ನಾನು ನನ್ನ ಒಪಿನಿಯನ್ ಹೇಳಿದೆ. ನನಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ. ಯಾಕೆ ಇಷ್ಟ ಇಲ್ಲ, ರೀಸನ್ ಹೇಳು. ಅಯ್ಯೋ, ರೀಸನ್ ಎಲ್ಲ ಹೇಳಕ್ ಆಗಲ್ಲ ರೀ. ನಿಮ್ಗೆಲ್ಲ ಇಷ್ಟ ಆದ್ರೆ ನೀವು ಮದ್ವೆ ಮಾಡಿಸಿ, ನನಗ್ ಬೇಡ ಅಂದ್ರೆ ಬೇಡ. ಅಕ್ಕನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನನಗೂ ಇಷ್ಟ ಇಲ್ಲ ಕಣೋ. ದೊಡ್ಡಮ್ಮ, ಇವರಿಬ್ರಿಗೂ ಇಷ್ಟ ಇಲ್ಲ ಅಂದ್ಮೇಲೆ ನನಗೂ ಇಷ್ಟ ಇಲ್ಲ ಕಣಪ್ಪ. ಯಾಕೆ ಇಷ್ಟ ಇಲ್ಲ? ಹುಡುಗಿ ಮುದ್ದಾಗಿದ್ದಾಳೆ, ಅಲ್ದೆ ನಿಮ್ಮೆಲ್ಲರಿಗಿಂತ ಚೆನ್ನಾಗಿದ್ದಾಳೆ. ಅದಕ್ಕಿಂತ ಏನ್ ಬೇಕು? ಹಾಗಾದ್ರೆ ನೀವೇ ಮದ್ವೆ ಮಾಡಿಸ್ಕೊಂಡ್ ಕರ್ಕೊಂಬನ್ನಿ. ಯಾರ್ ಬೇಡ ಅಂತಾರೆ? ಕೃಷ್ಣ, ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ಎಲ್ಲರಿಗೂ ಇಷ್ಟ ಆಗ್ಬೇಕು. ಈಗ್ಲೇ ಅವಳು ಯಾರಿಗೂ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ನಾಳೆ ನಮ್ಮ ಮನೆಗೆ ಬಂದ್ಮೇಲೆ ಹೇಗಪ್ಪ? ಯೋಚನೆ ಮಾಡು. ಹೌದು ಕಣೋ, ನಿಮ್ಮಮ್ಮ ಹೇಳ್ತಿರೋದು ನಿಜ. ನಾವೆಲ್ಲ ಒಂದೇ ಮನೇಲಿ ಇರ್ಬೇಕಾದವ್ರು ತಾನೆ. ಬೇಜಾರು ಮಾಡ್ಕೋಬೇಡಪ್ಪ, ಸಾರಿ. ಒಬ್ಳಾಗ್ತೀನಿ ಅಂತ ತುಂಬಾ ಖುಷಿ ಆಗಿದ್ದೆ. ಅದೃಷ್ಟ ಇಲ್ಲ ಅನ್ಸತ್ತೆ. ನಾನ್ ನಿಮ್ ಮನೆಗೆ ಸೊಸೆಯಾಗಿ ಬರ್ಲಿಲ್ಲ ಅಂದ್ರು ಪರವಾಗಿಲ್ಲ, ನೀವೆಲ್ಲರೂ ಯಾವಾಗ್ಲೂ ಖುಷಿ ಖುಷಿಯಾಗಿ ಒಟ್ಟಿಗೆ ಇರ್ಬೇಕು. ನನ್ನಿಂದ ನೀವು ಕಿತ್ತಾಡ್ಕೊಂಡು ಹೋಗೋದ್ ಬೇಡ. ಕೃಷ್ಣನ್ಗೆ ನನ್ಗಿಂತ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಇದ್ರಿಂದ ನನ್ಗಾಗ್ಲಿ ಪಪ್ಪಂಗಾಗ್ಲಿ ಏನೂ ಬೇಜಾರಿಲ್ಲ ಅಲ್ವಾ ಪಪ್ಪ? ಒಂದ್ ನಿಮಿಷ ಬಂದೆ. ನನ್ಗಮ್ಮ ಇಲ್ದೆ ಇರ್ಬೋದು, ಆದ್ರೆ ನನ್ ತಂದೆ ನನ್ಗೆಲ್ಲ ಸಂಪ್ರದಾಯನೂ ಹೇಳ್ಕೊಟ್ಟಿದ್ದಾರೆ. ಸಾರಿ ಖುಷಿ, ನೀವೆಲ್ಲ ಸೇರ್ಕೊಂಡು ನನ್ನ ಕೆಟ್ಟೋಳ್ ಮಾಡ್ಬಿಟ್ರಿ. ಇಂಥ ಮುದ್ದ ಸೊಸೆನ ಕಳ್ಕೊಳಕ್ ಸಾಧ್ಯನಾ? ಸಾಧ್ಯನಾ? ಸಾಧ್ಯನೇ. ಕೃಷ್ಣ, ಶಾಕ್ ಆಯ್ತಾ? ಸಾರಿ ಕಣೋ, ಯಾವಾಗ ನೋಡಿದ್ರು ನಿಮ್ಮಿಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಿರ್ತಿಯಲ್ಲ, ಅದಕ್ಕೆ ಫ್ಯಾಮಿಲಿನೋ ಹುಡುಗಿನೋ ನೋಡೋಣ ಅಂತ ಒಂದ್ ಸಣ್ಣ ಡ್ರಾಮಾ ಮಾಡಿದ್ವಿ ಅಷ್ಟೇ. ನೋಡಮ್ಮ, ಅಮ್ಮ ಇಲ್ಲ ಅಂತ ಇನ್ಮೇಲೆ ಯಾವತ್ತೂ ನೊಂದ್ಕೋಬಾರ್ದು. ಇಲ್ಲಿ ನೋಡು, ಅಮ್ಮ ಸುಪ್ರೀಂ, ಅಮ್ಮ ನಂಬರ್ ಒನ್, ನಂಬರ್ ಟೂ, ನಂಬರ್ ತ್ರೀ, ನಂಬರ್ ಫೋರ್, ಇಷ್ಟೊಂದ್ ಜನ ಅಮ್ಮನ್ ಇದೀವಿ ನಿನ್ಗೆ. ಏನೇ ಕಷ್ಟ ಬಂದ್ರು
ನೀನ್ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು. ಕೃಷ್ಣ ನೀನು ಅಷ್ಟೇ ಸ್ಮೈಲ್. ಹ್ಯಾಪಿ ನಾ ಮಗನೇ. ಇನ್ನೇನ್ ಬಿಗ್ರೆ ನಾಳೆನೆ ಮದುವೆ ಮಾಡ್ಬಿಡೋಣ, ಏನಂತೀರಾ? ನಾಳೆನ? ಹ್ಮ್, ನಮ್ ಮಗಳನ್ನ ಬಿಟ್ಟು ತುಂಬಾ ದಿವಸ ಇರಕ್ಕಾಗಲ್ಲ, ಮದುವೆ ಮಾಡ್ಕೊಟ್ಬಿಡಿ. ಅದ್ ಹೇಗಾಗತ್ತೆ? ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು, ಸ್ವಲ್ಪ ಟೈಮ್ ಕೊಡಿ ದಯವಿಟ್ಟು. ನೋಡಿ, ಅದ್ರ ಚಿಂತೆ ಬಿಡಿ, ಅದನ್ನ ನಾವ್ ನೋಡ್ಕೋತೀವಿ. ಈಗೆಲ್ಲ ಏನು ಅವಕ್ಕೆಲ್ಲ ಏಜೆನ್ಸಿಗಳಿದೆ, ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಅವರೇ ಬಂದು ಎಲ್ಲ ಅರೇಂಜ್ ಮಾಡಿ ತಾಳಿ ಕಟ್ಸಿ ಹನಿಮೂನ್ಗೂ ಕಳಿಸ್ಬಿಡ್ತಾರೆ. ಆಯಾಸ ಆಗಿರುತ್ತೆ, ಇವತ್ತು ಸುಧಾರಿಸ್ಕೊಳ್ಳಿ, ನಾಳೆ ಹೋಗುವಂತೆ. ನಮ್ಮದೇನಿಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಗಳು ಹೇಳಿದ್ರೆ ಸಾಕು. ನನ್ನ ಅಮ್ಮಂದ್ರೆ ನಾನು ಇವತ್ತು ಕಳಿಸ್ಕೊಡಲ್ಲ. ಪ್ಲೀಸ್ ಅಮ್ಮ, ಇವತ್ತೊಂದಿನ ಇಲ್ಲ ಬಿಡೋಣ. ನನ್ ಮುದ್ದಿನ ಸೊಸೆ ಇಷ್ಟೊಂದು ಕೇಳ್ಕೊತಿದ್ದಾಳೆ, ಇವತ್ ಇಲ್ಲ ಬಿಡೋಣ. ಈ ಡ್ರಾಮಾ ಎಲ್ಲ ಆಡ್ಸೋದ್ ಯಾರು ಗೊತ್ತಾ? ರಿಜೆಕ್ಟ್ ಮಾಡಿದಾಗ ಅವ್ನ್ ಮುಖ ನೋಡ್ಬೇಕಾಗಿತ್ತು, ಎರಡು ಬಟ್ಲ ಅಯ್ಯೋ ಅದೆಲ್ಲ ಬಿಡಿ, ನನಗ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು. ಒಂದ್ನಿಮಿಷ, ನೀವೆಲ್ಲರೂ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ರ, ಆದ್ರೆ ಅವತ್ತು ದೊಡ್ಡಕ್ಕ ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ರ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾರಲ್ಲ. ಯಾವ ಹಾಡನ್ನ ಹಾಡಿದ್ರು ಆ ಹಾಡನ್ನ ಹಾಡ್ ತೋರಿಸ್ತೀವಿ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಅಕ್ಕ ಅಕ್ಕ ಅಕ್ಕ, ಈಗ ನಮ್ ಕಡೆಯಿಂದ ಒಂದು ಸಿಟ್ಯಾಕೋ ಸಿಡಿದ್ಯಾಕೋ ನನ್ನ ಈಗ ನಮ್ಮ ಮೈದಿನ ಸರಿ ಮೈದಾ ಜಮಾಯಿಸ ಕುಲದಲ್ಲಿ ಕೇಳಿ ಆಗುವುದೋ. ನಮ್ಮನೇಲಿ ಒಬ್ರಕ್ಕಿಂತ ಒಬ್ರು ಕಾರ್ಟೂನ್ ಇದಾರೆ, ಟಾಮ್ ಅಂಡ್ ಜೆರಿ, ಮಿಕ್ಕಿ ಮೌಸ್, ಡೊನಾಲ್ಡ್. ಓ ಶಿಟ್, ಕಾಫಿ ಕಾಫಿ ಚಲ್ತು. ಅಯ್ಯೋ ಮಗನೇ, ಕಾಫಿ ಚಲ್ಕೊಂಬಿಟ್ಟಿಯಲ್ಲ, ಹೋಗಮ್ಮ ಹೆಲ್ಪ್ ಮಾಡು ಹೋಗು. ಎಕ್ಸ್ಕ್ಯೂಸ್ ಮೀ, ನೀವೆಲ್ಲ ಕಂಟಿನ್ಯೂ ಮಾಡಿ, ಹೋಗಮ್ಮ ಹೋಗು, ನಿಧಾನಕ್ಕೆ ಬಾ, ಟೇಕ್ ಯುವರ್ ಓನ್ ಟೈಮ್. ಅಲ್ಲ ಸೋಪ್ ಕೊಟ್ ಬರ್ತೀನಿ, ಎಲ್ಲಿದೆ ಗೊತ್ತಿಲ್ಲ ಅವ್ರಿಗೆ. ನಾವ್ ಈ ತರ ಎಷ್ಟು ಪಿಕ್ಚರ್ ಅಲ್ಲಿ ನೋಡಿಲ್ಲ, ಈ ತರ ಕಾಫಿ ಚಲೋದು, ಪಾಯಸ ಚಲೋದು ಅರ್ಥ ಆಗಲ್ವಾ?
ಯೋಚಿಸಿದ್ದೆ ನನ್ನವಳು ಯಾರೋ ಎಲ್ಲೋ ಎಂದು ಆಗ ಖುಷಿ ನನ್ನ ಕಂಡಲ್ಲಿ ಉರುಳು ಗನಸು ಕೈಯ ಚಾಚಿ ಕರೆದು ಹೋಯ್ತು ಕನಸಿನೊಳಗೆ ನಿನ್ನ ಕಂಡು ನ ಬಿಚ್ಚಿ ಬಿದ್ದೆನು ಈ ಸಂಜೆ ಮಬ್ಬು ರಾತ್ರಿ ಈ ಕಂಬಿ ಪುನಿಡುವಲ್ಲಿ ಇಗೋ ಶುರು ಈ ಲವ್ವು ಕಾಯಿಲೆ ನಾವಿಬ್ರು ಇಲ್ಲಿಗೆ ಬಂದಿದ್ದಾಗ ನಾನು ನಿನ್ನೇ ಮದುವೆ ಆಗ್ಬೇಕು ಅಂತ ಹರಕೆ ಕಟ್ಕೊಂಡಿದ್ದೆ. ಮತ್ತೆ ಅವತ್ತೇ ಯಾಕೆ ಹೇಳಿಲ್ಲ? ಅವತ್ತು ಹೇಳೋ ಧೈರ್ಯ ಇರಲಿಲ್ಲ. ನೀನು ಎಲ್ಲಿ ಮಿಸ್ ಆಗ್ಬಿಡ್ತೀಯೋ ಅಂತ ಹೇಳ್ದೇನೆ ಹರಕೆ ಕಟ್ಕೊಂಡಿದ್ದೆ. ಮಿಸ್ ಆಗ್ಲಿಲ್ಲ, ನೀನು ಮಿಸ್ಸಸ್ ಆಗ್ತಿದ್ದೀನಿ, ಈ ಖುಷಿನಾ? ಎಸ್. ಹೇಯ್, ನೀನೇನಂತ ಹರಕೆ ಕಟ್ಕೊಂಡಿದ್ದೆ? ನಾನು ನಿನ್ ತರನೇ ನೀನೇ ನನ್ ಗಂಡ ಆಗ್ಬೇಕು ಅಂತ ಹರಕೆ ಕಟ್ಕೊಂಡಿದ್ದೆ. ಇಬ್ರು ದೊಡ್ಡ ಕಳ್ಳ್ರೆ ಅಲ್ವಾ? ಇಬ್ರು ಒಂದೇ ವಿಷಯಕ್ಕೆ ಹರಕೆ ಕಟ್ಕೊಂಡಿದ್ವಿ, ಆದ್ರೆ ಇಬ್ರಿಗೂ ಗೊತ್ತಿರ್ಲಿಲ್ಲ. ಬನ್ನಿ 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 ಬನ
ಮದುವೆಗ್ ಮುಂಚೆನೆ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಇನ್ ಮದುವೆ ಆದ್ಮೇಲೆ ಹೇಗೋ ಅಣ್ಣ. ಲವ್ ಅಂದ್ರೆ ಹಾಗೇನೆ, ಇಷ್ಟಪಟ್ಟವರು ಏನೇ ತಪ್ಪು ಮಾಡಿದ್ರು ತಪ್ಪು ತಪ್ಪನ್ಸಲ್ಲ. ಅದೇ ಮದುವೆ ಆದ್ಮೇಲೆ ಮಾಡಿದಲ್ಲ ತಪ್ಪೆ. ಸುಮ್ಮನೆ ಇರೋಕಾಗ್ಲೆ, ಆದಷ್ಟು ಬೇಗ ಈ ಹುಡುಗಿನ ನಮ್ ಮನೆ ತುಂಬಿಸ್ಕೋಬೇಕು. ನೋಡಿ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ಖುಷಿ ಬಗ್ಗೆ ನಾವ್ ಕೇರ್ ತಗೋತೀವಿ. ನೀವ್ ಆದಷ್ಟು ಬೇಗ ಇವಳ ನಮ್ಮ ಮನೆ ಕಳ್ಸ್ಕೊಟ್ಬಿಡಿ. ಕಳ್ಸಣಂತೆ, ನೀವು ಕೇಳೋದೆಚ್ಚೋ ನಾವ್ ಕಳ್ಸೋದೆಚ್ಚೋ, ಆದ್ರೆ ಮೊದ್ಲು ಡಿಸ್ಚಾರ್ಜ್ ಆಗ್ಲಿ ಇರಿ. ಏನಮ್ಮ ಖುಷಿ, ರೆಡಿನಾ? ನಾನ್ ರೆಡಿ, ಬೇಗ ವಾಲ್ಗ ಉದ್ಸಿ. Sleepless nights.
ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನನ್ನ ನೆನಪು ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಅಂದ ನಿದ್ದೆ ಬಂದಿಲ್ಲ ಪರಮೇಶ್ವರಪ್ಪ, ಹೆಣ್ಮಕ್ಳು ತವರ್ ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಅಪ್ಪ ಅಮ್ಮ ಅಳ್ತಾರೆ, ನೀನ್ ನೋಡಿದ್ರೆ ಕೊನೆಗೂ ಈ ಕೋತಿ ಹೋಗ್ತಾ ಇದೆಯಲ್ಲ ಅಂತ ಖುಷಿಯಾಗಿದ್ಯಾ? ಅಮ್ಮ ಇಲ್ಲದ ಒಬ್ಳೆ ಮಗಳು ಅಂತ ಚಿಕ್ಕನಿಂದ ಮುದ್ದು ಮಾಡ್ಬಿಟ್ಟೆ. ನಮ್ಮನೇಲಿ ನಾವಿಬ್ರೆ ಹೇಗೋ ನಡೀತಿತ್ತು. ಇದು ತುಂಬಿದ ಮನೆ, ಯಾರ್ಯಾರ ಮನ್ಸು ಆಗಿರುತ್ತೋ, ಯಾರ ಮನ್ಸು ನೋಯಿಸ್ಬೇಡ ಮಗಳೇ, ನೀ ಹಂಗ ಮಾಡಲ್ಲ ಅಂತ ಗೊತ್ತು ನನ್ಗೆ. ಇವತ್ತು ಉಪದೇಶನ, ಸ್ವಲ್ಪನಾದ್ರೂ ಸೆಂಟಿಮೆಂಟಿಗ್ ಬಾ. ನಾನು ಹೋಗ್ತಾ ಇದ್ದೀನಿ ಅಂತ ನಿಮ್ಗೊಂದ್ ಚೂರು ಬೇಜಾರಾಗ್ತಿಲ್ವಾ? ಬೇಜಾರು ಮಾಡ್ಕೊಂಡು ಏನ್ ಪ್ರಯೋಜನ ಮಗಳೇ, ಇವತ್ತಲ್ಲ ನಾಳೆ ನಿನ್ ಗಂಡದ ಮನೆಗೆ ಹೋಗ್ಲೇಬೇಕಲ್ವಾ? ಡ್ಯಾಡ್, ಪರಮೇಶ್ವರಪ್ಪ ಅಳ್ಳೇಬೇಕಾ? ಹೋಗ್ಲಿ, ಇವತ್ತಿಬ್ರು ಹತ್ಬಿಡೋಣ, ಫಾರ್ಮಾಲಿಟೀಸ್ಗೋಸ್ಕರನಾದ್ರು. ಮದುವೆ ಆಗೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಏನ್ ಕಷ್ಟಪಟ್ಟೆ? ಈ ಹುಡುಗಿ ಹುಡುಕ ಪ್ರೊಸೆಸ್ ತುಂಬಾ ಕಷ್ಟನಪ್ಪ, ಅದರಲ್ಲೂ ನಮ್ಮಂತ ಜಾಯಿಂಟ್ ಫ್ಯಾಮಿಲಿ ಹುಡುಗಿ ಹುಡುಕದಂದ್ರೆ ಜಸ್ಟ್ ಕಾನ್ ಬಿಲೀವ್. ಲಕ್ಕಿಲಿ ನೀನ್ ಹಂಗ್ ಸಿಕ್ಕಿದ್ದು ನನ್ ಲಕ್. ಅವತ್ ನಿಜವಾಗ್ಲೂ ನಿಮ್ ಚಿಕ್ಕಮ್ಮ ನನ್ ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೆ? ನನ್ ಲೈಫ್ ಅಲ್ಲಿ ಮತ್ತೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಈ ಡವ ಎಲ್ಲ ಬೇಡ ಕೃಷ್ಣ, ಸ್ವಲ್ಪ ದಿನ ಬೇಜಾರಾಗಿರ್ತಿದ್ದೆ, ಮತ್ತೆ ನಿನ್ ಮ್ಯಾರೇಜ್ ಜರ್ನಿನೇ ಶುರು ಮಾಡ್ತಿದ್ದೆ. ಮೊದ್ಲೇ ನಿನ್ ಹೆಸರು ಕೃಷ್ಣ, ನೀನ್ ಒಂಟಿಯಾಗಿರ್ತಿದ್ಯಾ? ನೋಡು, ಈಗ ರಾಮ ಅಂತ ಹೆಸರು ಇಟ್ಕೊಂಡಿರೋರ್ ಎಲ್ಲರೂ ರಾಮನ್ ತರ ಇರ್ತಾರ, ಹಾಗೇನೆ ಕೃಷ್ಣ ಅಂತ ಹೆಸರು ಇಟ್ಕೊಂಡಿರೋರ್ ಕೃಷ್ಣನ್ ತರ ಇರ್ತಾರ? ಅದೆಲ್ಲ ನನಗ್ ಗೊತ್ತಿಲ್ಲ, ನನಗ್ ಮಾತ್ರ ನೀನ್ ಕೃಷ್ಣನ್ ತರನೇ ಇರ್ಬೇಕು. ಹೌದು, ಈ ತರ ಮುಖ ನೋಡ್ಕೊಂಡ್ ಕುತ್ಕೊಳಕ ನಾವ್ ಮದ್ವೆ ಆಗಿದ್ದು? ಫಸ್ಟ್ ನೈಟ್ ಕಣೋ ಕೃಷ್ಣ ಇದು. ಓ ಯಾ, ಕರೆಕ್ಟ್. ಒಂದ್ ಸೆಕೆಂಡ್. Don't mind, I'm sorry.
ಕ್ರೇಜಿ ಗಾಯ್. ಬಿಟ್ಟಿದ್ರೆ ಅವಳ ಗತಿ? ಇನ್ಮೇಲೆ ನಾನು ನಿನ್ ಜೊತೆ ಶೂಟಿಂಗ್ ಬರ್ತೀನಿ, ಇಲ್ಲಾಂದ್ರೆ ಅಷ್ಟು ಹುಡುಗಿರ್ ಏನಾಗ್ತಿದ್ರು? ಮೊದ್ಲೇ ನಿನ್ ಕಂಡ್ರೆ ಅವ್ರಿಗೆಲ್ಲ ಕಚ್ಚ ತಿನ್ನೋ ಪ್ರೀತಿ, ಇವಳು ಹಾಕಿದ್ದಕ್ಕೆ ಎಚ್ಚರಿಸಿದ್ಲು, ಬೇರೆಯವಳು ಹಾಗಿದ್ರೆ ನೋ. ಹೇ, ಗ್ರೇಟ್ ಐಡಿಯಾ, ನಾಳೆಯಿಂದ ನೀನು ಬಂದ್ಬಿಡೋ ಕಂಪನಿ ಇರುತ್ತೆ. ಅಮ್ಮ ಬದ್ರು ಹ್ಯಾಂಡ್ ಸ್ಟ್ರೆಚ್ ಮಾಡಿ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಈಗೆಲ್ಲರೂ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ಭಗವಾನೇ ನಮಸ್ಕಾರ ನಮಸ್ಕಾರ. ಯೋಗ ಸೂರ್ಯ ನಮಸ್ಕಾರ ಹೀಗ್ ಮಾಡಿ. ಈಗ ಬ್ಯಾಕ್ ಪೇನ್ ಇಷ್ಟು ವರ್ಷ ಏನು ಮಾಡ್ತಿದ್ದೆ ಇದ್ದೆ, ಜಡ್ಡು ಕಟ್ಟು ಬಿಟ್ಟಿದೆ. ಬೆಂಡಿಂಗ್ ಆಗಲ್ಲಮ್ಮ, ಬೆಂಡಿಂಗ್ ಆಗಲ್ಲ. ಆಗತ್ತೆ, ಎಷ್ಟಿಲ್ಲ ಯಂಗ್ ಬಾಯ್ ಎಂತ ಹೇಳಿ ಪಪ್ಪ. ಇನ್ ಒಂದ್ ಕಾಲಲ್ಲಿ ಹೇಗಮ್ಮ ನಿಲ್ಲೋದು? ಎಕ್ಸರ್ಸೈಸ್ ಮಾಡ್ಬೇಕು ಪಪ್ಪ, ಬೆವರ್ ಹರಿದಷ್ಟು ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಕಮ್ ಆನ್ ಮಾಡಿ ಮಾಡಿ ಮಾಡಿ. ಸಂಸಾರ ಮಾಡಿ ಬೆವರಸಿ ಸಾಕಾಗ್ಬಿಟ್ಟಿದೆ, ಇದು ಯೋಗ ಮಾಡಿ ಬೆವರಸ್ಬೇಕಾ? ಏನ್ರಿ ನೀವು, ನಮ್ ಒಳ್ಳೇದಕ್ಕೆ ತಾನೇ ಹೇಳ್ಕೊಡ್ತಾ ಇರೋದು. ಹೇಳ್ಕೊಡಮ್ಮ, ನೀನು ಮಾಡ್ಸಮ್ಮ, ಬಿಡ್ಬೇಡ. ಎಸ್ ಪಪ್ಪ, ಯು ಕ್ಯಾನ್ ಡು ಇಟ್ ಪಪ್ಪ, ಕಮ್ ಆನ್ ಕಮ್ ಆನ್ ಪಪ್ಪ, ಕಮ್ ಆನ್ ಕಮ್ ಆನ್. ಏ ಖುಷಿ, ನಮ್ಮೆಲ್ಲರೂ ಕೊಲೆಸ್ಟ್ರಾಲ್ ಕಮ್ಮಿ ಆದ್ರೆ ಸಾಕ? ನಿನ್ ಗಂಡ ಕೃಷ್ಣ ಆರಾಮ. ಡೋಂಟ್ ವರಿ, ನಾಳೆಯಿಂದ ನಾನು ಜಾಯ್ನ್ ಆಗ್ತೀನಿ. ಹೌದು, ಇಷ್ಟ ದಿನ ನಾನ್ ಹೇಳಿದ್ರೆ ಕೇಳ್ತಾ ಇರ್ಲಿಲ್ಲ, ಒಂದು ಸಣ್ಣ ವಾಕ್ ಮಾಡಿ ಅಂದ್ರೆ ಕೂಡ ಮಾಡ್ತಿರ್ಲಿಲ್ಲ. ಇದೇನಿದು ಇದ್ದಕ್ಕಿದ್ದ ಹಾಗೆ? ನಮ್ಮುದ್ದಿನ ಸೊಸೆ ಕಾಲ್ಗುಣನಪ್ಪ. ಹೌದು, ಅದಕ್ಕೆ ನಮ್ಮೆಲ್ಲಾರ್ಗು ಕೈ ಕಾಲು ಎತ್ತಿಸ್ತಾ ಇರೋದು. ಬಂದ್ ಕೂಡ್ಲೇ ಮನೆ ಮೆಚ್ಚಿದ ಸೊಸೆ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಡ್ರಾಮಾ ಆಡ್ತಿದಾಳಲ್ಲ. ಡ್ರಾಮಾ ಮಾಡೋಳು ಜಾಗಿಂಗ್ ಜಂಪಿಂಗು ಮಾಡಿಸ್ತಿರ್ಲಿಲ್ಲ, ನಮ್ಮಲ್ಲೇ ಜಗಳ ತಂದು ಈ ಮನೆಯಿಂದ ಜಾಗ ಖಾಲಿ ಮಾಡಿಸಿರೋಳು. ವೇಟ್ ವೇಟ್ ಚಿಕ್ಕಪ್ಪ, ಇವಾಗ್ಲೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಡಿ, ಲೆಟ್ಸ್ ವೇಟ್ ಅಂಡ್ ವಾಚ್. ಏನು ವೇಟ್ ಅಂಡ್ ವಾಚ್, ಅವ್ರ ಕ್ಯಾರೆಕ್ಟರ್ ಏನು ಅಂತ ಅವತ್ತು ಅವ್ರ ಮನೇಲಿ ನಡೆದಿದ್ದ ಇನ್ಸಿಡೆಂಟ್ ಎಲ್ಲ ಗೊತ್ತಾಗ್ಲಿಲ್ವಾ? ಹಲೋ ಖುಷಿ ಮೇಡಮ್, ಹೀಗೆ ಎಲ್ಲರ ಜೊತೆ ಬರೀ ಮುದ್ದು ಮಾಡಿಸ್ಕೊಂಡೇ ಇರ್ತಿರೋ ಅಥವಾ ನಮ್ಮನ್ನ ಸ್ವಲ್ಪ ಮುದ್ದು, ಐ ಮೀನ್ ನನ್ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ತಿರೋ? ಆಫೀಸಿಗೆ ಹೋಗ್ಬೇಕ್ರಿ, ಇಷ್ಟ ದಿನ ಆಫೀಸಿಗೆ ರೆಡಿ ಮಾಡಿ ಕಳ್ಸಕ್ಕೆ ಅವಳೇ ಇದ್ಲ, ಅವಳು ಸ್ವಲ್ಪ ನಮ್ ಜೊತೆನೂ ಇರ್ಲಪ್ಪ, ನೀನ್ ಹೋಗ್ ರೆಡಿ ಆಗು. ಓಕೆ ಓಕೆ, ಹಳೆ ಫೋಟೋಗಳು ನೋಡಕ್ ಎಷ್ಟ್ ಚಂದ ಅಲ್ಲ. ಇಲ್ಲಿ ನೋಡು ಕೃಷ್ಣ ಮುಡಿ ಕೊಟ್ಟಿದ್ ಫೋಟೋ, ಓಡೋಣ. ಹೆಂಗಿದೆ ಅಕ್ಕ, ಏನಾಯ್ತು? ಆದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು. ಅಂತದೇನಿದೆ ಇದ್ರೊಳಗೆ? ಒಂದ್ ನಿಮಿಷ ಅಕ್ಕ, ಆ ವಿಷಯನ ನೀವೇ ಹೇಳ್ಬಿಡಿ. ನಮ್ ಕೃಷ್ಣ ಆ ಫೋಟೋದಲ್ಲಿರೋ ಹುಡ್ಗಿನ ತುಂಬಾ ಇಷ್ಟಪಟ್ಟಿದ್ದ, ಅವಳನ್ನೇ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದ. ಆದ್ರೆ ಏನ್ ಮಾಡೋದು, ಹಣೆ ಬರಹ ಬೇರೆ ತರನೇ ಇತ್ತು. ಈಗ್ಲೂ ಅವನ್ ಮನ್ಸಿನ್ ತುಂಬಾ ಆ ಹುಡ್ಗಿನೇ ಇದ್ದಾಳೆ. ಹುಡ್ಗಿನೆಲ್ಲ ನೋಡಿದೀನಿ. ಐ ನೋ ದಿಸ್ ಗರ್ಲ್ ಫ್ರಮ್ ಸಮ್ವೇರ್. ಇದು ಕೃಷ್ಣನೇ, ಹುಡುಗಿ ತರ ವೇಷ ಹಾಕಿ ಫೋಟೋ ತೆಗ್ಸಿದೀರ. ಆಯ್ತು, ನನ್ನ ಹುಡುಗಿ ತರ ಫೋಟೋ ಇದೆ, ಪಕ್ಕದಲ್ಲೇ ಅಂಟಿಸ್ಬಿಡಿ. ಮೇಡ್ ಫಾರ್ ಈಚ್ ಅದರ್. ಕೃಷ್ಣ ಲೌಡ್ ಸ್ಪೀಕರ್ ಆನ್ ಮಾಡ್ತೇನೆ, ಕೃಷ್ಣ ಏನ್ ಮಾತಾಡ್ತಾನೆ ಅಂತ ಗೊತ್ತಾಗತ್ತೆ. ಹಲೋ, ಒಂಟಿ ಒಂಟಿಯಾಗಿರುವುದು ಬೋರೋ ಬೋರು. ಎಲ್ಲಿದ್ಯಾ ಚಿನ್ನ? ಬೆಡ್ರೂಮ್. ಒಬ್ಳೇ ಇದೀಯಾ? ಒಬ್ಳೇ ಇದೀನಿ. ಐ ಲವ್ ಯು. ಮೀ ಟೂ. ವರ್ಕ್ ಮಾಡಕ್ ಮೂಡೇ ಇಲ್ಲ ಚಿನ್ನ. ಎಲ್ಲಿದ್ಯಾ ಅಂದೆ? ಬೆಡ್ರೂಮ್. ಹಾ, ರೂಮ್ ಒಳಗಿದ್ಯಾ? ಹಾ ಹಾ. ಅಮ್ಮಂದ್ರು ಅಂದಾಗೆ
ನನ್ ತಂಗಿ ಇದಾಳಲ್ಲ ಅವಳ ಹತ್ರ ಸ್ವಲ್ಪ ಹುಷಾರಾಗಿರು. ದೊಡ್ಡ ಫಿಟಿಂಗ್ ಮಾಸ್ಟರ್ ಸರಿಗಿಲ್ಲ ಅವಳು. ಆಮೇಲೆ ನಮ್ಮ ಅಮ್ಮ ನಂಬರ್ 4 ಬರೀ ಯಾವಾಗ್ಲೂ ತಿಂತಾ ಇರ್ತಾರಲ್ಲ ಅವ್ರ ಹತ್ರನು ಅಷ್ಟೇ ಹುಷಾರಾಗಿರು ನಿನ್ ತಲೆ ತಿನ್ಬಿಟ್ಟಾರು. ಆಮೇಲೆ ನಮ್ಮ ಚಿಕ್ಕು ವಾವ್ ಸೋ ಸ್ವೀಟ್ ಅಂತ ಅನ್ಕೊಂಡ್ರೆ ನಿಂತ ನಿನಗೆ ಗೊತ್ತಲ್ಲ ಸ್ವಲ್ಪ ಯಾಮಾರಿದ್ರೆ ನಾವ್ ಈ ರೀತಿ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ. ಏ ಅನು ನನ್ನ ಹೆಂಡತಿ ಅಂತ ತಲ್ದಿಂಬ ಹೇಳೆ ಮೇಲಕ್ಕೆ ಚಿಕ್ಕು ಕೈ ತೆಗಿರಿ. ಮೊದ್ಲೇ ಪಾಪ ನನ್ನ ಹೆಂಡತಿ ಕಟ್ಟಿದ್ದಾರೆ ಇದ್ದಾಳೆ. ಕೃಷ್ಣ ಇಲ್ಲೇ ಎಲ್ಲೋ ಇದ್ದಾನೆ. ಅಲ್ಲ ಇಲ್ಲೇ ಎಲ್ಲೋ ಅಡುಗೆ ಎಲ್ಲೋ ಇದೆ. ಕೃಷ್ಣ 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 ಹಬ್ಬಿ ಎಲ್ಲಿದ್ಯೋ ಕೃಷ್ಣ ಎಲ್ಲೋ ಇದ್ಯಾ ಬಾರೆ ಇಲ್ಲಿ. ನಾವು ಬೃಹಸ್ಪತಿಗಳೇ ಶ್ರೀ ಕೃಷ್ಣನಿಗೆ ದಿವ್ಯ ದೃಷ್ಟಿಯಿಂದ ಇಡೀ ಪ್ರಪಂಚನೇ ಕಾಣಿಸ್ತಾ ಇತ್ತಂತೆ. ಈ ಕೃಷ್ಣನಿಗೆ ನನ್ನ ಮನೆಯಲ್ಲೇ ಏನ್ ನಡೆಯುತ್ತೆ ಅಂತ ಗೊತ್ತಾಗಲ್ವಾ? ಹೌದಾ? ಹಾಗಾದ್ರೆ ಅಮ್ಮ ನಮ್ಮ ಬಟ್ಟೆ ಸೀರೆ ಕಲರ್ ಹೇಳು. ಚಿಕ್ಕ ಪುಟ್ಟಿದು ವಾಯ್ಲೆಟ್ ವಿತ್ ವೈಟ್ ಡಾಟ್ಸ್. ಕೃಷ್ಣ ಎಲ್ರು ಸ್ವಲ್ಪ ಹಂಗೆ ಮೇಲ್ ನೋಡಿ. ಮೇಲೆ ಅಂದ್ರೆ ಆ ಕಡೆ ಅಲ್ಲ, ನಿಮ್ ಎದುರುಗಡೆ ಮೇಲ್ ನೋಡಿ. ನನ್ನ ಹೆಂಡತಿ ಟಾರ್ಚರ್ ಕೊಡ್ತೀರೇನೋ ಅಂತ ಟೆಸ್ಟ್ ಮಾಡೋದ ಕ್ಯಾಮ್ರಾ ಇಟ್ಟಿದ್ದೀನಿ. ಐ ಆಮ್ ಕನೆಕ್ಟೆಡ್ ಥ್ರೂ ಇಂಟರ್ನೆಟ್. ಹೆಂಗೆ ಏನೋ ಮಗನೇ, ನಾನು ನಿನ್ನ ಹೆತ್ತಮ್ಮ, ನನ್ ಬಗ್ಗೆ ಕಾಳಜಿ ಇಲ್ಲ, ನಿನ್ನೆ ಮೊನ್ನೆ ಬಂದಿರೋ ನಿನ್ನ ಹೆಂಡತಿ ಬಗ್ಗೆ ಜಾಸ್ತಿ ಕಾಳಜಿ. ಕೃಷ್ಣ ನಾವೆಲ್ಲ ಸೇರ್ಕೊಂಡು ನಿನ್ನ ಹೆಂಡತಿಗೆ ಟಾರ್ಚರ್ ಕೊಡ್ತೀವಿ ಅಂತ ಹೇಳ್ತಾ ಇದೀಯಲ್ಲ, ಈಗ ನೋಡು, ಈಗ ನೋಡ್ತಾ ಇರು ನಿನ್ನ ಹೆಂಡತಿಗೆ ಹೇಗೆ ಟಾರ್ಚರ್ ಮಾಡ್ತೀವಿ. ಕಾಪಾಡಿ ಕೃಷ್ಣ ಪರಮಾತ್ಮ, ನನ್ನನ್ನು ರಕ್ಷಿಸು. ಅಯ್ಯೋ ನಾನು ಇವತ್ತೇ ಸೀರೆ ಉಟ್ಟಿಲ್ವೇ? ಈ ತರಲೆ ಏನ್ ಹೇಳ್ತಾ ಇದೀಯ ನೀನು? ಅದಕ್ಕೆ ಪಾಪ ಅಲ್ಲ, ಕಿಸ್ ಕೊಡು ಅಂತ ಚಡ್ಪಡಿಸ್ತಿರ್ಬೇಕು. ಕಿಸ್ ಎಂ ಯಾರ್? ನೋ ನೋ ನೋ, ಇದು ಈಗ ಕೊಡು ಖುಷಿ. ಒನ್ ಟೂ ತ್ರೀ. ಅಂದ್ರೆ ಅಪ್ಪ ಅಮ್ಮಂದ್ರ ಜೊತೆ ಹ್ಯಾಪಿ ಆಗಿರ್ಬೋದು. ಹಂಗಂದ್ರೆ ನನಗೆ ಟಾರ್ಚರ್? ಬಾ ಫ್ಲೈಟ್ ಲೇಟ್ ಆಯ್ತು. ನಾನು ಹೋಗೋದನ್ನೇ ಕಾಯ್ತಾ ಇದೆಯಲ್ಲ ನೀನು? ಇಲ್ಲ ಚಿನ್ನ, ವರ್ಕ್ ಇಸ್ ವರ್ಶಿಪ್. ಐ ಲವ್ ಯು. Take care. I too love you. ಯಾಕೊ ಹೆಣ್ಮಕ್ಳ ತವರ್ ಮನೆ ಬಿಟ್ಟು ಗಂಡನ್ ಮನೆಗೆ ಹೋಗೋ ತರ ಫೀಲ್ ಮಾಡ್ತಿದ್ಯಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಅಟೆನ್ಷನ್ ಅಟೆನ್ಷನ್ ಅಟೆನ್ಷನ್. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ಹೇಳೋಕೆ ಒಳಗೆ ದಮ್ ಇರ್ಬೇಕು. ಈಗ ಯಾರ್ಯಾರ ದಮ್ ಇದೆ ಅಂತ ನೋಡೋಣ. ಈ ಸೀಟಲ್ಲಿ ಕೂತೋರ್ಗೆ ಅವ್ರ ಲೈಫ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಉತ್ತರ ಸುಳ್ಳಾಗಿದ್ರೆ ರೆಡ್ ಬಲ್ಬ್ ಆನ್ ಆಗುತ್ತೆ, ಬಟ್ ನಿಜ ಆಗಿದ್ರೆ ಗ್ರೀನ್ ಬಲ್ಬ್ ಆನ್ ಆಗುತ್ತೆ. ಸುಮ್ನಿರಿ, ಈಗ ಸತ್ಯ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮೊದಲನೇ ಕಂಟೆಸ್ಟಿಂಗ್ ಮಿಸ್ಟರ್ ರಾಜಶೇಖರ್. ಸುಳ್ಳು ಹೇಳಕ್ ರೆಡಿನಾ? ನಾವ್ ಯಾವಾಗ್ಲೂ ಸತ್ಯ ಹೇಳೋಕೆ ರೆಡಿ. ನೀವು ಅಮ್ಮೋರ್ ಗಂಡನ? ನೋ ವೇ. ಓಕೆ 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 ಓಕೆ, ಈಗ ಅಮ್ಮ ನಂಬರ್ 1. ಬನ್ನಿ 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 ಬನ್ನಿ. ಕುಕ್ಕುಳಿ. ಓಕೆ, ನಿಮ್ಗೆ ಯಾವತ್ತಾದ್ರೂ ನಿಮ್ ಹಸ್ಬೆಂಡ್ ಗೆ ಹಿಡ್ಕೊಂಡ್ ಹೊಡಿಬೇಕು ಅಂತ ಅನ್ಸಿದ್ಯಾ? ಇಲ್ಲ. ಓಕೆ, ನೆಕ್ಸ್ಟ್ ಅಪ್ಪ ನಂಬರ್ 4. ಬನ್ನಿ 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 ಬನ್ನಿ. ಇದೆಲ್ಲ ಸತ್ಯ ಅಂತ ಹೇಳ್ಬಿಡ್ತಮ್ಮಯ್ಯ. ನಾನ್ ರೆಡಿ, ಏನ್ ಕೇಳ್ತೀಯೋ ಕೇಳಮ್ಮ. ನಿಮ್ ಲೈಫ್ ಅಲ್ಲಿ ಯಾವತ್ತು ನಿಮ್ ಹೆಂಡತಿ ಹತ್ರ ಸುಳ್ಳು ಹೇಳಲೇ ಇಲ್ವಾ? ನನ್ ಲೈಫ್ ಅಲ್ಲಿ ನನ್ ಹೆಂಡತಿ ಹತ್ರ ಮಾತ್ರ ಅಲ್ಲ, ಬೇರೆ ಯಾರ ಹತ್ರನು ಕನಿಷ್ಠ ಒಂದು ನಿಜಾನು ಹೇಳಿಲ್ಲ. ನಿಮ್ ಹಸ್ಬೆಂಡ್ ಇವತ್ತಾನೆ ಒಂದ್ ಸತ್ಯ ಹೇಳಿದ್ರು, ನಿಮ್ ಹತ್ರ ಒಂದ್ ನಿಜನೂ ಹೇಳಿಲ್ಲ ಅಂತ.
ಅವ್ರು ಹೇಳೋದೆಲ್ಲ ಸತ್ಯ ಅಂತ ನೀವ್ ನಂಬಿದೀರಾ? ಅವ್ರು ಹೇಳಿದೆಲ್ಲ ಸತ್ಯ ಅಂತ ನಾನ್ ನಂಬಿದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ನನ್ನ ಹತ್ರ ಬರೀ ಸುಳ್ಳು ಹೇಳಿದಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಮ್ಗೆಲ್ಲ ಯಾಕಮ್ಮ? ಇಲ್ಲ ಇಲ್ಲ ಅಪ್ಪ, ನೀವ್ ಬರ್ಲೇಬೇಕು. ಕಾದಿದೆ ಗ್ರಹಚಾರ. ಮದ್ವೆ ಮುಂಚೆ ಯಾರನ್ನಾದ್ರೂ ಲವ್ ಮಾಡಿದ್ರ? ನನ್ನ ಜೀವನದಲ್ಲಿ ಕಣ್ಣೆತ್ತಿ ನೋಡಿದ ಒಂದೇ ಒಂದ್ ಹೆಣ್ಣು ಇವಳೆ. ಖುಷಿ, ಇವ್ರೇನು ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಪ್ರಶ್ನೆ ಕೇಳು ಬೇಗ. ಸಾರಿ ಸಾರಿ ಸಾರಿ, ಒಬ್ರಿಗೆ ಒಂದೇ ಪ್ರಶ್ನೆ. ನೆಕ್ಸ್ಟ್ ನೀವೇ ನಿಮ್ಮನ್ನ ಅವಾಗ ವಿಚಾರಿಸ್ಕೊತೀನಿ ನಾನು. ಅವತ್ತು ನೀವ್ ನಮ್ ಮನೆಗ್ ಬಂದಾಗ ನಾನ್ ನಿಮಗ್ ನಿಜವಾಗ್ಲೂ ಇಷ್ಟ ಆಗ್ಲಿಲ್ವಾ? ಎಲ್ಲ ಗೊತ್ತು ನಿಮ್ಗ್, ನನ್ ಕಂಡ್ರೆ ಇಷ್ಟ ಅಂತ ಸುಳ್ಳು ಹೇಳ್ಬೇಡಿ. ತುಂಬಾ ಇಷ್ಟ, ನನ್ ಫೇವ್ರೆಟ್. ನೆಕ್ಸ್ಟ್ ಅಪ್ಪ ನಂಬರ್ ಟು. ಬನ್ನಿ 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 ಬನ್ನಿ. ಬರುತ್ತೆ ಬಣ್ಣ ಆಚೆ. ನಾನು ಈ ಮನೆಗ್ ತಕ್ಕ ಸೊಸೆ ಅಂತ ನಿಮ್ಗ ಅನ್ಸತ್ತಾ? ಇಲ್ಲ. ಸುಳ್ಳು ಸುಳ್ಳು ನೋಡ್ಲೈ ಪಪ್ಪ, ನಾನ್ ಈ ಮನೆಗ್ ಸೂಪರ್ ಸೊಸೆ ಅಂತ ನನಗ್ ಗೊತ್ತು. ನೆಕ್ಸ್ಟ್ ನೀವೇನೋ ನನಗ್ ಅಮ್ಮನ್ ಪ್ರೀತಿನ ಕೊಟ್ಟಿದ್ದೀರಾ, ಆದ್ರೆ ನಾನ್ ನಿಜವಾಗ್ಲೂ ನಿಮಗ್ ಮಗಳಾಗಿದ್ದೀನಾ? ನೀನು ನನಗ್ ಮಾತ್ರ ಅಲ್ಲಮ್ಮ, ಇಡೀ ನಮ್ಮ ಕುಟುಂಬಕ್ಕೆ ಮುದ್ದಿನ ಮಗಳು. ಓಕೆ, ಈ ಬರ್ತಾ ಇದ್ದಾರೆ ನಮ್ಮ ಅನುಶ್ರೀ. ಇವಾಗ ನಮ್ಮ ಅನುಶ್ರೀ ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ಅನುಶ್ರೀ ಅವರೇ, ನೀವು ಮನೆಯವ್ರು ತೋರಿಸಿದ ಹುಡುಗನ ಜೊತೆ ಮದ್ವೆ ಆಗ್ತೀರಾ, ಇಲ್ಲ ಬೇರೆ ಯಾರೋ ಜೊತೆ ಓಡ್ ಹೋಗ್ತೀರಾ? ಯಾವ್ದಕ್ಕೂ ನಾವೆಲ್ಲ ಕೇರ್ಫುಲ್ ಆಗಿರ್ಬೇಕು. ಪಪ್ಪ ಇದು ಮೋಸ ಪಪ್ಪ. ಮೈ ಡಿಯರ್ ಖುಷಿ, ನೀನು ನಮ್ಮನ್ನೆಲ್ಲ ಕೂರ್ಸಿ ಪ್ರಶ್ನೆ ಕೇಳ್ತಿಯಲ್ಲ, ಈಗ ನೀನ್ ಕೂತ್ಕೋ, ನಾವೆಲ್ಲ ನಿನ್ನ ಪ್ರಶ್ನೆ ಕೇಳ್ತೀನಿ. ಓಕೆನಾ? ಈಗ ಬರೋ ಹುಡುಗಿರಲ್ಲ, ಆರ್ ತಿಂಗಳು ಆಗೋವರೆಗೂ ಪಪ್ಪ ಮಮ್ಮ ಅಂತ ಆರೈಕೆ ಮಾಡ್ತಾರೆ. ಆರ್ ತಿಂಗಳು ಆದ್ಮೇಲೆ ಜಾಯಿಂಟ್ ಫ್ಯಾಮಿಲಿ ಬೋರ್ ಆಗೋಯ್ತು, ಸಪರೇಟ್ ಆಗಿ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ನೀನೇನಾದ್ರೂ ಅದೇ ರೀತಿ ಯೋಚನೆ ಮಾಡ್ತಿದ್ಯಾ, ಅಥವಾ ಕೊನೆವರೆಗೂ ನಮ್ಮೆಲ್ಲರ ಜೊತೆ ಹೀಗೆ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ನನಗ್ ಮೊದ್ಲಿಂದಾನು ಇದ್ದಿದ್ ಒಂದೇ ಆಸೆ, ಎಲ್ರೂ ಒಟ್ಟಿಗೆ ಇರ್ಬೇಕು ಅಂತ. ಚಿಕ್ಕಂದಲ್ಲೇ ಅಮ್ಮನ್ ಕಳ್ಕೊಂಡೆ, ನನ್ನ ಅತ್ತೆಲೆ ಅಮ್ಮನ್ ನೋಡ್ತೀನಿ ಅನ್ಕೊಂಡೆ, ಆದ್ರೆ ನನಗ್ ನಾಲ್ಕ್ ನಾಲ್ಕ್ ಅಮ್ಮಂದ್ರೆ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಟ್ಟಿಗೆ ಬಾಳೋದ್ರಲ್ಲಿ ತುಂಬಾ ಸಂತೋಷ ಇದೆ ಅಂತ ಕೇಳಿದ್ದೆ, ಬಟ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಬೇರೆ ಆಗಿ ಬಾಳೋದ್ರಲ್ಲಿ ಏನ್ ಸಂತೋಷ ಇದೆ. ಐ ಲವ್ ಜಾಯಿಂಟ್ ಫ್ಯಾಮಿಲಿ, ಎಲ್ರು ಒಟ್ಟಿಗೆ ಖುಷಿ ಖುಷಿಯಾಗಿರ್ಬೇಕು. ವಾಟ್ ಅನ್ ಆನ್ಸರ್. ಅಲ್ಲಮ್ಮ ಖುಷಿ, ನಾವು ಸುಳ್ಳು ಹೇಳಿದಕ್ಕೆ ಬರೀ ಬಲ್ಬ್ ಆನ್ ಆಗ್ತಿತ್ತು, ನೀನ್ ಹೇಳಿದಕ್ಕೆ ಬಲ್ಬೇ ಬ್ಲಾಸ್ಟ್ ಆಗ್ತಿತ್ತು. ಏನಾದ್ರೂ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಮನೆ ನೀರೋ ಬಲ್ಬ್ ಎಲ್ಲ ಬ್ಲಾಸ್ಟ್. ಏನೋ ಹೇಳ್ದ ಅಂತ ಹೀಗ ಹೇಳೋದೇನಮ್ಮ? ಓಹೋ, ನೀನ್ ಮಾತ್ರ ರೇಗಿಸ್ಬೋದು, ನಾವ್ ರೇಗಿಸಂಗಿಲ್ವಾ? ನೋಡಮ್ಮ, ನೀನ್ ಯಾವಾಗ್ಲೂ ನಗ್ನಗ್ತ ಖುಷಿಯಾಗಿದ್ರೇನೆ ಚಂದ, ಪನಿಶ್ಮೆಂಟ್ ಕೊಡ್ಬೇಕು ಹೇಳಿ ಇವ್ರಿಗೆ. ಅವ್ರ ಹತ್ರ ಒಂದ್ ಹಾಡು ಹೇಳ್ಸಿ. ನೋಡಮ್ಮ, ನನ್ಗೆ ಹಾಡಕ್ ಬರಲ್ಲ, ಬೇಕಾದ್ರೆ ಡ್ಯಾನ್ಸ್ ಮಾಡ್ತೀನಿ. ನೀವ್ ಡ್ಯಾನ್ಸ್ ಮಾಡೋದ ನೋಡೋದ್ಕಿನ್ನ ನಮ್ ಖುಷಿ ಅಳದೇ ವಾಸಿ. ಯಾಕೆ ನನ್ ಡ್ಯಾನ್ಸ್ ಅಷ್ಟು ಕೆಟ್ಟಾಗಿರ್ತಾ? ನೋಡು, ಮಾಡ್ ತೋರ್ತೀನಿ. ಮ್ಯೂಸಿಕ್ ಇವಾಗ ಅಮ್ಮ ನಂಬರ್ ಟೂ. ಮನೆಯೆಲ್ಲ ಖುಷಿಯಾಯ್ತು, ಮಗುವ ಮನಸ್ಸಿನ ನಿಮಿತ್ತ ಚಿಲಿತಿಲಿಯ ಮಾತಲ್ಲಿ ಸುರಿಸಿದ ಇಂಟಿನ ಸಿರಿಗಂಗ
ಮಾಡಿದ್ರಿ. ಇನ್ನೊಂದ್ಸಲ ನೀವ್ ಆ ಮಗು ಹತ್ರ ಆ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಪಾಪ ಅದು ತುಂಬಾ ಸೆನ್ಸಿಟಿವ್ ರೀ. ಮಗು ನಮ್ಮನೇಲಿ ಯಾವ ಮಗು? ಖುಷಿ ಬಗ್ಗೆ ಹೇಳಿದ್ರು. ಅಯ್ಯೋ ಈ ಮಗುಗ ಅರ್ಥ ಆಗ್ಲಿಲ್ಲ. ನಿಜವಾಗ್ಲು ನಮ್ಮನೆಗೆ ಇಂಥ ಸಸ ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ಈ ಜನರೇಷನ್ ಅಲ್ಲಿ ಇಂಥ ಹುಡುಗಿ ಇದ್ದಾಳೆ ಅಂತಂದ್ರೆ ನಂಬಕ್ಕೆ ಆಗಲ್ಲ. ಕೃಷ್ಣ ಯಾಕೋ ಏನಾಯ್ತು? ಕೃಷ್ಣ ಯಾಕಪ್ಪ ಏನಾಯ್ತು? ಯಾಕೆ ಅಳ್ತಿದೀಯಾ? ಐ'ಮ್ ಸಾರಿ ಮಾ, ನಿಮ್ಮಿಂದ ಸತ್ಯ ಮುಚ್ಚಿಟ್ಟೆ. ಖುಷಿ ಜಾಸ್ತಿ ದಿನ ಬದುಕಿರಲ್ಲ ಮಾ. ಏನ್ ಹೇಳ್ತಿದೀಯೋ? ತಮಾಷೆ ಮಾಡ್ತಿದೀಯೋ ಕೃಷ್ಣ? ಇಲ್ಲ ಮಾ, ನಾನು ಹೇಳ್ತಾ ಇರೋದು ನಿಜ. ಅವಳಿಗೆ ಬ್ರೈನ್ ಏನಾರಿ ಸಂಬಂಧ ಕಾಯಿಲೆ ಇದೆ. ಇದು ಲಕ್ಷಕ್ಕೆ ಒಬ್ರಿಗೋ ಇಬ್ರಿಗೋ ಇರತ್ತೆ. ನಮ್ ಖುಷಿಗೆ ಬರ್ಬೇಕಾ? ಅವತ್ತು ಅವತ್ತು ಹಳ್ಳಿಯಲ್ಲಿ ಅವಳ ತಲೆಗೆ ಇಟ್ಬಿಟ್ಟಾಗ ಒಂದು ವಿಷಯ ಗೊತ್ತಾಯ್ತು. ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಯಾವ್ದಕ್ಕೂ ಒಂದು ಸ್ಕ್ಯಾನ್ ಮಾಡಿಸಿ ಅಂದ್ರು. ಅವಳ ಹೆಡ್ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಈ ಪ್ರಾಬ್ಲಮ್ ಕನ್ಫರ್ಮ್ ಆಯ್ತು. ಇದು ಗೊತ್ತಾಗಿದ್ದೆ ಮದ್ವೆ ಹಿಂದಿನ ದಿನ. ನಿಮ್ಗೆ ಹೇಳಿದ್ರೆ ನೀವು ಒಪ್ಕೊಳ್ತಾ ಇದ್ರಲ್ಲ ಗೊತ್ತಿಲ್ಲ, ನಾನು ಅವಳನ್ನ ಅಷ್ಟು ಇಷ್ಟಪಟ್ಟಿದ್ದೆ. ನೀವುಗಳು ಅವಳನ್ನ ಇಷ್ಟಪಟ್ಟಿದ್ರಿ. ಆದ್ರೆ ಅಕಸ್ಮಾತ್ ನಾನು ನಿಮಗೆ ಈ ವಿಷಯನ ಹೇಳಿ, ಯಾರಿಂದ ಅವಳಿಗೆ ಗೊತ್ತಾಗಿ ಅವಳೇನಾದ್ರೂ ತ್ಯಾಗ ಭಾವನೆಯಿಂದ ನನ್ನಿಂದ ಇಂಥ ಒಂದು ಸಂಸಾರಕ್ಕೆ ನೋವು ತರಬಾರದು ಅಂತ ಅವಳೇನಾದ್ರೂ ನನ್ನ ಮದ್ವೆ ಆಗದೆ ಇರೋಷ್ಟು ದಿನ ಕೊರಗ್ತಾನೆ ಇರ್ತಾ ಇದ್ಲು. ಪಾಪ ಚಿಕ್ಕ ವಯಸ್ಸಿಂದ ಅವಳು ಒಂಟಿಯಾಗೆ ಬೆಳೆದ್ಲು. ಅದಕ್ಕೆ ಅವಳು ಎರಡು ದಿನ ಇದ್ರೂ ಪರವಾಗಿಲ್ಲ, ಅವಳಿಗೆ ಎಲ್ಲ ಖುಷಿನೂ ಕೊಡ್ಬೇಕು ಅನ್ನಿಸ್ತಮ್ಮ. ಅದಕ್ಕೆ ನಿಮ್ಮಿಂದ ಈ ವಿಷಯನ ಮುಚ್ಚಿಟ್ಟೆ. ಐ'ಮ್ ಸಾರಿ ಕೃಷ್ಣ. ನಿನ್ನೆ ಬಾಂಬೆ ಹೋಗಿದ್ದು ಆಡ್ ಶೂಟಿಗಲ್ಲ, ಸ್ಪೆಷಲಿಸ್ಟ್ ಒಬ್ಬರನ್ನ ಕನ್ಸಲ್ಟ್ ಮಾಡೋದಕ್ಕೆ. ಡಾಕ್ಟರ್ ಏನ್ ಹೇಳಿದ್ರು? ಈ ಡಿಸೀಸ್ ಹೀಗೆ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ, ಅವಾಗವಾಗ ಹೆಡ್ ವೈಟ್ ಅನ್ಸುತ್ತೆ, ದೇರ್ ವಿಲ್ ಬಿ ಲಾಟ್ ಆಫ್ ಸ್ಟ್ರೈನ್. ಏನು ಮಾಡಕ್ಕಾಗಲ್ವಾ? ಆಪರೇಟ್ ಮಾಡಬಹುದು, ಬಟ್ ಎಷ್ಟು ಮಟ್ಟಿಗೆ ಸಕ್ಸೀಡ್ ಆಗುತ್ತೆ ಅಂತ ಐ ಕಾಂಟ್ ಟೆಲ್. ಯು ಸೀ ಇಟ್ಸ್ ಬ್ರೈನ್. ದ ಪ್ರಾಬ್ಲಮ್ ಇಸ್ ದಟ್ ವೆನ್ ದ ಪೇಷಂಟ್ ಕಮ್ಸ್ ಟು ನೋ ಹೌ ಇಸ್ ಶಿ ಗೋಯಿಂಗ್ ಟು ರಿಯಾಕ್ಟ್, ಶಿ ಇಸ್ ಇನ್ ಹರ್ ಫೈನಲ್ ಸ್ಟೇಜಸ್. ಇರೋಷ್ಟು ದಿನ ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಹೇಳಿದ್ದೆಲ್ಲ ಅವನು ಇರೋ ವಿಷಯನ ಹೇಳಿದ್ದಾನೆ. ನಾವೆಲ್ಲ ಎಮೋಷನಲ್ ಆಗಿದ್ರೆ ಅವನು ಇನ್ನೂ ಕೊರಗ್ತಾನೆ, ನಾವು ಅವನಿಗೆ ಧೈರ್ಯ ಹೇಳಬೇಕು. ಕೃಷ್ಣ ನೀನು ಖುಷಿಗೆ ಈ ವಿಷಯ ಹೇಳ್ತೀಯನೋ? ಬೇಡಪ್ಪ, ಅವಳಿಗೆ ವಿಷಯ ಗೊತ್ತಾದ್ರೆ ಹೇಗೆ ರಿಸೀವ್ ಮಾಡ್ತಾಳೆ ಗೊತ್ತಿಲ್ಲ. ಯಾರ ತಾನೆ ತಮ್ಮ ಸಾವನ್ನ ಸಂತೋಷವಾಗಿ ಸ್ವೀಕರಿಸ್ತಾರೆ? ಈ ವಿಷಯ ನಮ್ಮಲ್ಲೇ ಇರ್ಲಿ, ಅವಳಿಗೆ ಗೊತ್ತಾಗದೆ ಬೇಡ. ಅವಳು ಇರೋಷ್ಟು ದಿನ ಖುಷಿ ಖುಷಿಯಾಗಿ ನಮ್ ಜೊತೆನೆ ಇದ್ಬಿಡ್ಲಿ. ನಾನೇ
ಖುಷಿನ ಕಾಪಾಡಪ್ಪ. ಗುಡ್ ಮಾರ್ನಿಂಗ್ ಅಮ್ಮ ನಂಬರ್ ಟೂ. ಸಾರಿ ಇವತ್ತೆ ಲೇಟ್ ಆಗೋಯ್ತು, ಎಕ್ಸಸೈಸ್ ಮಿಸ್ ಆಗೋಯ್ತಾ? ಪರವಾಗಿಲ್ಲ ಬಿಡಮ್ಮ, ಯಾವ ಎಕ್ಸಸೈಸ್ ಮಾಡಿ ಎಷ್ಟು ದಿನ ಅಂತ ಬದುಕಿರ್ಬೇಕು. ಅಯ್ಯಯ್ಯೋ ಅಮ್ಮ, ನೀವ್ ಹಿಂಗ್ ಮಾತಾಡ್ತಿದ್ದೀರಾ? ನೋ, ನೀವ್ ಯಾವಾಗ್ಲೂ ನಗ್ನಗ್ತ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು. ನಮ್ ಖುಷಿ ನೀನಮ್ಮ, ನೀನ್ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು. ಅಯ್ಯಯ್ಯೋ, ಇಷ್ಟಕ್ಕೆ ಯಾಕಮ್ಮ ಕಣ್ಣೀರ್ ಹಾಕ್ತಿದ್ದೀರಾ? ನನ್ಗೇನಾಗತ್ತೆ, ನಾನ್ ಚೆನ್ನಾಗೇ ಇರ್ತೀನಿ. ಒಳ್ಳೆ ಅಮ್ಮ ನೀವು. ಅಮ್ಮ ನಂಬರ್ ತ್ರೀ. ಖುಷಿ, ಅಯ್ಯೋ ಏನ್ ಸ್ಪೆಷಲ್ ಇವತ್ತು? ಎಲ್ರೂ ಹಗ್ ಮಾಡ್ತಾ ಇದೀರಾ, ಮುದ್ದು ಕೊಡ್ತಾ ಇದೀರಾ? ಇವತ್ ಹಗಿಂಗ್ದೇನಾ? ನೀ ನಮ್ ಮುದ್ದಿನ ಸೊಸೆ ಅಲ್ವಾ, ಅದಕ್ಕೆ ನಿನ್ಗೋಸ್ಕರ ಸೂಪರ್ ಆಗಿ ಕಾಫಿ ಮಾಡಿದೀನಿ. ನಾನೇ ನಿನ್ ರೂಮಿಗೆ ಬಂದು ಕೊಡ್ಬೇಕು ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಸೂಪರ್ ಕಾಫಿ ಹೌದು? ನೀವೆಲ್ಲರೂ ನನ್ ಇಷ್ಟೊಂದ್ ಇಷ್ಟ ಪಡ್ತೀರಲ್ಲ, ಒಂದಿನ ಮಿಸ್ ಆಗಿ ನಾನು ಗೊಟ್ಟ ಕನ್ಬಿಟ್ರೆ? ಖುಷಿ ಪ್ಲೀಸ್, ಹೀಗೆಲ್ಲ ಮಾತಾಡ್ಬೇಡ. ನೀನು ನನಗೆ ಇಷ್ಟ ಆಗಲ್ಲ, ನೀನ್ ಹೀಗೆಲ್ಲ ಮಾತಾಡಿದ್ರೆ ನಿನ್ ಜೊತೆ ಮಾತಾಡಲ್ಲ ಅಷ್ಟೇ. ನೀನು 100 ವರ್ಷ ಚೆನ್ನಾಗಿರ್ಬೇಕು ಖುಷಿ. ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಹೇಳ್ತೀರಾ? ಒಳ್ಳೆ ಅಮ್ಮ ನೀವು. ನಾನು 100 ವರ್ಷ ಅಲ್ಲ 60 ವರ್ಷ ಅಂತೂ ಗ್ಯಾರಂಟಿ ಬದುಕ್ತೀನಿ. ಏನಂದ್ರೆ ನನ್ ಗ್ಲಾಮರ್ ಹೊರಟೋದ್ಮೇಲೆ ಮೇಕಪ್ ಎಲ್ಲ ಹಾಕೊಂಡ್ ಬದುಕಕ್ಕೆ ಇಷ್ಟ ಪಡಲ್ಲ. ತರ್ಲೆ ಕಣೆ ನೀನು. ಏನಿವತ್ತು ಏನಾದ್ರು ಸ್ಪೆಷಲ್ ಡೇನಾ? ಇಷ್ಟೊಂದು ವೆರೈಟಿ ತಿಂಡಿ ಮಾಡಿಟ್ಟಿದೀರಾ? ಟಿವಿನಲ್ಲಿ ಯಾವ್ದೋ ಅಡಿಗೆ ಕಾರ್ಯಕ್ರಮ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ನಾವಿದೀವಲ್ಲ ಬಲಿಪಶಿಗಳು ತಿನ್ನಕ್ಕೆ. ಯಾಕೆ ಅಂತ ನಾನ್ ಹೇಳ್ತೀನಿ, ಇದೆಲ್ಲ ನನಗೆ ಇಷ್ಟವಾಗಿರೋ ತಿಂಡಿಗಳು ಅಂತ ನಮ್ಮ ಅಮ್ಮಂದ್ರು ಮಾಡಿದ್ದಾರೆ. ಆಮ್ ಐ ರೈಟ್? ಸರಿಯಾಗಿ ಹೇಳ್ಬೇಕಂದ ಅಷ್ಟೆಲ್ಲ ಸೀನ್ ಇಲ್ಲ, ಅಪ್ಪ ಹೇಳ್ದಂಗೆ ಇವ್ರು ಮಾಡಿರೋ ಎಕ್ಸ್ಪೆರಿಮೆಂಟ್ ಅಡಿಗೆನ ನಾವ್ ತಿನ್ನಕ್ ರೆಡಿ ಇಲ್ಲ. ಹೊಸದಾಗ ನೀನ್ ಸಿಗಾಕೊಂಡಿದ್ಯಾ ಅನ್ಭವಿಸು. ಏ ಹೋಗೋ, ನನ್ನ ಅಮ್ಮಂದ್ರು ನನ್ಗೆ ಹೆಂಗ್ ಮಾಡ್ಕೊಟ್ರು ನಂಗ್ ತುಂಬಾ ಇಷ್ಟ. ನಾನ್ ನಿಮಗೆ ಈ ವಿಷಯ ಹೇಳಿದ್ದೆ ತಪ್ಪಾಗೋಯ್ತು. ಯಾಕೆ ಹೀಗೆ ಹೇಳ್ತೀಯೋ ಕೃಷ್ಣ? ಮತ್ತೇನೇನಮ್ಮ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಅವಳನ್ನ ಓವರ್ ಕೇರ್ ಮಾಡಿದ್ರೆ ಡೌಟ್ ಬರಲ್ವಾ? ಅವಳ ಮುಂದೆ ಎಮೋಷನಲ್ ಬೇರೆ ಆಗ್ತೀರಾ? ಏನ ಮಾಡೋದು ಕೃಷ್ಣ, ಅವಳನ್ನ ನೋಡ್ತಿದ್ರೆ ತಡ್ಕೊಳಕ್ಕೆ ಆಗಲ್ಲ ಕಣೋ, ದುಃಖ ಆಗುತ್ತೆ ಕೃಷ್ಣ. ತಡ್ಕೋಬೇಕ್ ಚಿಕ್ಕು, ಖುಷಿ ನಮ್ ಜೊತೆ ತುಂಬಾ ದಿನ ಖುಷಿ ಖುಷಿಯಾಗಿರ್ಬೇಕಂದ್ರೆ ಯಾವ್ದೇ ಕಾರಣಕ್ಕೂ ಅವಳಿಗೆ ವಿಷಯ ಗೊತ್ತಾಗ್ಬಾರ್ದು. ದಯವಿಟ್ಟು ಇನ್ಮೇಲೆ ಹುಷಾರಾಗಿ ಬಿಹೇವ್ ಮಾಡಿ ಪ್ಲೀಸ್. ನಗುವ ದೀಪಕ್ಕೆ ಭೀತಿ ಮಳೆಯ ಜಿನುಗಿದೆ, ಖುಷಿಯ ಕಡಲಿಗೆ ವಿಷದ ನದಿಯು ನೆರೆದಿದೆ. ಅಳಿವೋ ಉಳಿವೋ ನಿನ್ನ ಕೈಲಿದೆ, ತೋರೇ ಬರೇ ಮುಂದೇನಿದೆ. ಭರಿಸೋ ಹೃದಯ ಒಡೆದು ನಿನ್ನ ಮೊರೆಯ ಕೇಳಿದೆ. ಕೃಷ್ಣ, ಇವತ್ ಹಾಫ್ ಮುಂಡೇನಾ? ಫುಲ್ ಮುಂಡೆ. ಏಯ್, ನಿನ್ಗೆ ಅರ್ಧ ಚಂದ್ರ ಕಾಣಿಸ್ತಾ ಇಲ್ವಾ? ಇನ್ನ ಅರ್ಧ ಚಂದ್ರ ಇಲ್ಲಿದೆಯಲ್ಲ. ಇವತ್ತೇನೋ ವಿಶೇಷವಾದ ದಿನ ಅಂತ ಅನ್ನಿಸ್ತಾ ಇದೆ ಕಣೋ. ಅಮ್ಮಂದ್ರೆಲ್ಲ ಅತಿಯಾದ ಪ್ರೀತಿ ತೋರಿಸ್ತಾ ಇದಾರೆ, ಎಮೋಷನಲ್ ಆಗ್ತಾ ಇದಾರೆ. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ರಾಂಗ್ ಇಲ್ಲ, ರೈಟ್ ಇಲ್ಲ. ಅವರೆಲ್ಲ ಸ್ವಲ್ಪ ಎಮೋಷನಲ್ ಫೂಲ್ಸ್. ಅವ್ರನ್ನ ಫೂಲ್ಸ್ ಅಂತ ಕರಿಬೇಡ, ಅವ್ರ ಎಲ್ಲರೂ ನನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಅದು ಕರೆಕ್ಟ್. ನಿನ್ ಮೇಲೆ ಯಾರಿಗ್ ತಾನೇ ಪ್ರೀತಿ ಹುಟ್ಟಲ್ಲ ಹೇಳು? ಪ್ರೀತಿಗೆ ಇನ್ನೊಂದ್ ಹೆಸರೇ ಖುಷಿ. ನೋಡ್ ನೋಡು, ಇವತ್ ನೀನು ಏನೋ ಓವರ್ ಆಗಿ ಮಾತಾಡ್ತಿದ್ಯಾ. ಎಲ್ಲ ಅರ್ಧ ಚಂದ್ರನ ಎಫೆಕ್ಟ್. ಹೇ
ಗೊತ್ತಾಯ್ತು ಸರ್ಪ್ರೈಸ್. ಹ್ಮ್, ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೊಂದ್ ಸರ್ಪ್ರೈಸ್ ಕಾದಿದೆ. ಕಮ್ ಐಲ್ ಶೋ ಯು. ಕಮ್ ಕಮ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಕೃಷ್ಣ? ಬನ್ನಿ ಮೇಡಮ್, ಹೇಳ್ತೀವಿ. ನನ್ಗೇನು ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ, ನಾವೀಗ ಬನ್ನಿ. ಅಮ್ಮನ ಬಟ್ಟು ನೀವಾದ್ರೂ ಹೇಳಿ ಕೃಷ್ಣ, ಯಾಕೆ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ಯಾ? ನನ್ನ ಮುದ್ದು ಖುಷಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಪರಮೇಶ್ವರಪ್ಪ, ಮಗಳೇ ಮಗಳೇ, ನೀವು ಒಂದ್ ವರ್ಷನೂ ನೆನಪಿರಲ್ಲ, ಈ ವರ್ಷ ಹೇಗ್ ನೆನಪಾಯ್ತು? ಹಳಿ ಅಂದ್ರು ಬಿಡ್ಬೇಕಲ್ಲಮ್ಮ, ನೆನಪಿಸಿ ಬರಕ್ ಹೇಳುದು. ತಗ, ಹಳಿ ಅಂದ್ರು ತಲೆ ಹೊಡೆದಾಕಿದ್ರಲ್ಲ ಗೊಂಬೆ, ಅಂಟಿಸ್ಬಿಟ್ಟು ಬಂದಿದ್ದೀನಿ. ಇದೇ ನನ್ ಗಿಫ್ಟ್. ಸೋ ಸ್ವೀಟ್, ಥ್ಯಾಂಕ್ ಯು ಪಪ್ಪ. ನಮ್ಮ ಹತ್ರ ಈ ಗೊಂಬೆ ಗಿಂಬೆ ಎಲ್ಲ ಇಲ್ಲ, ಬೇಕಾದ್ರೆ ನಾನು ಬುಲೆಟ್ ಕೀ ಕೊಡ್ತೀನಿ, ತಗೊಂಡಂಗೆ ಜಾಲಿ ಬಂದ್ರು ನೋಡ್ ಬನ್ನಿ. ನಿಮ್ ಬುಲೆಟ್ ಬೇಡಪ್ಪ ಬೇಡ. ಥ್ಯಾಂಕ್ ಯು ಎನಿವೇ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಖುಷಿ ಇದೇ ನಾ ಕೊಡ್ತಿರೋ ಉಡುಗೊರೆ. ನೂರ್ ವರ್ಷ ಖುಷಿ ಖುಷಿಯಾಗಿ ಬಾಳು. ಎಸ್ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಯಾಕೋ ಕೃಷ್ಣ ಅಪ್ಪ ಬರ್ತಾರೆ ಅಂತ ಹೇಳಲೇ ಇಲ್ಲ. ಸರ್ಪ್ರೈಸ್ ಕೊಡೋಣ ಅಂತ. ಇನ್ನು ಏನೇ ಸರ್ಪ್ರೈಸ್ ಇಟ್ಟಿದ್ಯಾ? ವೈಟ್ ಅಂಡ್ ಸಿ. ಒಂದೇ ಸಾಲದು ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು, ಈ ಜನ್ಮವು ಒಂದೇ ಸಾಲದು ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು, ಕಾದಿರುವೆನು ಸದಾ. Mm-hmm.
ಖುಷಿ 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 ಖುಷಿಗೆ ಇಂಥ ಕಾಯಿಲೆ ಇದೆ ಅಂತ ಗೊತ್ತಿದ್ರು ನಿನ್ನ ಪ್ರೀತಿಯನ್ನು ಬಿಟ್ಕೊಡದೆ ಅವಳೊಂದು ಮದುವೆ ಆಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡೆಲ್ಲಪ್ಪ ಸೋಸೆ ನಾ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ ನಿನ್ನ ಕುಟುಂಬ ಪುಣ್ಯ ಮಾಡಿದ್ಲು ನನ್ನ ಮಗಳು ಪುಣ್ಯ ಮಾಡಿದ್ಲು ನಿನ್ನಂತ ಗಂಡಿನ ಜೊತೆ ಇಂಥ ಕುಟುಂಬದ ಜೊತೆ ಮೂರು ದಿವಸ ಬದುಕಿದ್ರು ಸಾಕು ಆದರೆ ಆದರೆ ನನ್ನ ಮಗಳ ಸಂತೋಷನ ನೋಡೋದಕ್ಕೆ ಆ ದೇವ್ರಿಗೂ ಅಸೂಯೆ ಆಯ್ತು ಅಂತ ಕಾಣುತ್ತೆ ಅದಕ್ಕೆ ನೋಡು ಮುತ್ತಜ್ಜಿಯಲ್ಲಿ ಇವ್ರು ಯಾರು ತಾತ ತಾತ ಮತ್ತೆ ಅವರು ಅಜ್ಜಿ ಅಜ್ಜಿ ಇದ್ಯಾರು ಮಗಳೇ ಎಲ್ಲಿದ್ಯಾ ಬೇಗ ಬಾ ಟೈಮ್ ಆಯ್ತು ಕೇಕ್ ಎಷ್ಟು ಚೆನ್ನಾಗಿದೆಯಲ್ಲ ಮಮ್ಮಿ ಬರ್ತ್ಡೇಗೆ ದೊಡ್ಡ ಕೇಕ್ ತರಿಸ್ತೀನಿ ನೀನೇ ಕೇಕ್ ಕಟ್ ಮಾಡು ಬರ್ತಾ
ಯಾಕೆ ಪುಟ ಹೇಳ್ತಾ ಇದೀಯಾ? ಯಾಕಮ್ಮ ಅಮ್ಮ ಬೇಕಾ? ಖುಷಿ ಏನು, ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆಯಾ ಖುಷಿ ಹೇಗ್ ಬದುಕಿದ್ಲು ಅಂತನ? ಅದಕ್ಕೆ ಕಾರಣ ನಮ್ಮ ಫ್ಯಾಮಿಲಿ ಕೊಟ್ಟಿರೋ ಪ್ರೀತಿ. ಪ್ರೀತಿ ಮುಂದೆ ಸಾವು ಕೂಡ ಸೋತೋಯ್ತು. ಮನುಷ್ಯನಿಗೆ ಹಣ ಆಸ್ತಿ ಏನೇ ಇದ್ರು ಖುಷಿ ಇಲ್ಲ ಅಂತಂದ್ರೆ ಅದೆಲ್ಲ ವೇಸ್ಟ್. ದಿನ ಬೆಳಗ್ಗೆ ಎದ್ದು ಪಾರ್ಕ್ನಲ್ಲಿ ಟಿವಿಯಲ್ಲಿ ಬರೋ ಕಾಮಿಡಿ ಸೀನ್ಸ್, ಸೀರಿಯಲ್ಗಳಲ್ಲಿ, ನಗೆ ಕೂಟದಲ್ಲಿ ಖುಷಿಯನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದ್ರ ಬದಲು ನಮ್ಮ ಫ್ಯಾಮಿಲಿನಲ್ಲೇ, ನಮ್ಗಳಲ್ಲೇ ಇರೋ ಖುಷಿಯನ್ನು ತಂದ್ಕೊಂಡ್ರೆ ಎಲ್ಲರೂ ಫ್ಯಾಮಿಲಿ ಖುಷಿ ಖುಷಿಯಾಗಿರುತ್ತೆ. ಈ ನಮ್ಮ ಫ್ಯಾಮಿಲಿ ನೋಡಿ ನಿಮಗೂ ಹೀಗಿರ್ಬೇಕಂತ ಅನಿಸ್ತಾ ಇದೆಯಾ? ಹಾಗೇನಾದರೂ ಅನಿಸಿದ್ರೆ ನಾವು ಮಾಡಿರೋ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಮಗೂ ಖುಷಿಯಾಗುತ್ತೆ, ಸಾರ್ಥಕತೆ ಸಿಗುತ್ತೆ. ಥ್ಯಾಂಕ್ ಯು. ಮುಚ್ಚಲಿಲ್ಲ